ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದಲ್ಲಿರುವ ದೇವರೇ, ನಿನಗೆ ಸ್ತೋತ್ರ ಈ ಸಮಯಕ್ಕಾಗಿ. ಸ್ತೋತ್ರ, ವಾಕ್ಯದಲ್ಲಿ ನೀನು ಇರು ಕರ್ತನೇ. ನಿನ್ನ ವಾಕ್ಯಗಳನ್ನು ನೀನು ಅರ್ಥೈಸಿಕೊಳ್ಳೋದು ಸಹಾಯ ಮಾಡು. ಅವು ನಿನ್ನ ಬಾಯಿಂದ ನಿನ್ನ ಒಂದು ಹೃದಯ ಆಲೋಚನೆಗಳಿಂದ ಹೊರಟು ಬಂದಂಥವುಗಳಾಗಿವೆ. ಅವು ನಮ್ಮ ಆಲೋಚನೆ, ನಮ್ಮ ಆಲೋಚನೆಗಳು, ನಮ್ಮ ಮಾರ್ಗಗಳು ಅದು ಬೇರೆಯಾಗಿರೋದ್ರಿಂದ, ನಿನ್ನ ಮಾರ್ಗಗಳು ಬೇರೆಯಾಗಿರೋದ್ರಿಂದ ದೇವರೇ, ಅದು ನಿನ್ನ ಮಾರ್ಗಕ್ಕೆ ನಮ್ಮನ್ನು ನಡೆಸಿ, ನಿನ್ನ ವಾಕ್ಯಗಳನ್ನು ಅರ್ಥೈಸಿಕೊಳ್ಳುವಂತೆ ನಿನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸಿ ಆಶೀರ್ವಾದ. ಜೊತೆಗಿರು, ನೀನೇ ಅವುಗಳನ್ನು ಅರ್ಥೈಸಬೇಕು, ಸಹಾಯ ಮಾಡು. ಯಾಕಂದರೆ ಅವೆಲ್ಲವೂ ಮುದ್ರೆ ಹಾಕಿದಿ, ಮುದ್ರೆ ತೆರೆದು ನಮಗೆ ತೋರಿಸಿ ಆಶೀರ್ವಾದ. ದೇವರೇ ಆಶೀರ್ವಾದ. ನೀನು ಮೈ ಮುಂದೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಅಲ್ಲೆಲುಯ. ಸಂದೇಶದ ಹೆಸರು ಸಭೆ ಮತ್ತು ಅದರ ಪರಿಸ್ಥಿತಿ. ಅಲ್ಲೆಲುಯ. ವಾಕ್ಯವು ದೇವರಾಗಿದೆ. ಅಲ್ಲೆಲುಯ. ವಾಕ್ಯ ಏನಾಗಿದೆ? ದೇವರು ತನ್ನ ವಾಕ್ಯಕ್ಕಿಂತ ಹೆಚ್ಚಿಲ್ಲ. ದೇವರ ವಾಕ್ಯಕ್ಕಿಂತ ಏನಾಗಿಲ್ಲ? ವಾಕ್ಯ, ವಾಕ್ಯನೇ ದೇವರು. ನುಡಿ. ಅಲ್ಲೆಲುಯ. ನಾವು ನಮ್ಮ ಮಾತಿಗಿಂತ ಹೆಚ್ಚು ಇರಲಾರೆವು. ನಾವು ನಮ್ಮ ಮಾತಿಗಿಂತ ಹೆಚ್ಚು, ನಾವು ನಮ್ಮ ಮಾತಿಗಿಂತ ಹೆಚ್ಚು ಯಾರು ಬೆಲೆ ಕೊಡಲ್ಲ. ಎಂಥ ಒಳ್ಳೆಯ ಪುರುಷ ಆಗಿದ್ರು, ಎಂಥ ಒಳ್ಳೆಯ ವ್ಯಕ್ತಿ ಆಗಿದ್ರು ಕೂಡ ಮಾತಿನ ಮೇಲೆ ಅಳಿತಾರೆ, ದುಡ್ಡಿನ ಮೇಲೆ ಅಳಿಯಲ್ಲ. ಬೇರೆ ಯಾವ ವಿಷಯದ ಮೇಲೆ ಅಳಿಯಲ್ಲ. ಮಾತು ಸರಿ ಇದ್ದರೆ ಎಲ್ಲವೂ ಸರಿ ಇರ್ತದೆ. ಮಾತು ಸರಿ ಇಲ್ಲ, ಎಷ್ಟು ದೊಡ್ಡ ಶ್ರೀಮಂತ ಆಗಿದ್ದಂದರೆ ಸರಿಯಿಲ್ಲ ಮನುಷ್ಯ ಅಂತ. ಅಲ್ಲೆಲುಯ. ಅದೇ ರೀತಿ ಇದು ಮಾತಿಗೆ ಹೆಚ್ಚು ಬೆಲೆ. ಅದಕ್ಕಾಗಿ ಮಾತು ಮಾಣಿಕ್ಯ. ಅಲ್ಲೆಲುಯ. ಮಾತಾಡಿದ್ರೆ ಹೋಯ್ತು, ಮುತ್ತೋಡಿದ್ರೆ ಹೋಯ್ತು ಅಂತ ಗಾದೆ ಕೂಡ ಇದೆ. ನಾವು ನೋಡ್ತೀವಿ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ವಾಸಿ ಮಾಡ್ತದೆ. ನಾವು ನಮ್ಮ ಮನಸ್ಸನ್ನು ನಿರೀಕ್ಷೆಯನ್ನು ಹಾಕಿ ಅದು ನೆರವೇರುವುದೆಂದು ತಿಳಿದು ನಾವು ಅದನ್ನು ಸ್ವೀಕರಿಸಿದಾಗ ಅದು ನೆರವೇರ್ತದೆ. ಇದಲ್ಲದೆ ನಂಬುವವರಿಂದ ಸೂಚಕ ಕಾರ್ಯಗಳು ಉಂಟಾಗುವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷದ ಪದಾರ್ಥವನ್ನು ಏನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ನಾವು ನೋಡ್ತೇವೆ ಇಲ್ಲಿ ಪ್ರಾಣ ಆತ್ಮ ಎಂದಿಗೂ ಏನಾಗಲ್ಲ, ಸಾಯುವುದಿಲ್ಲ. ನಾವು ನೋಡ್ತೇವೆ 2 ಪೇತ್ರ 1:20 ನೋಡ್ತೇವೆ, ಸತ್ಯವೇದದ ಪುಟಗಳನ್ನು ನಾವು ತಿರುಗಿಸಬಹುದು. ಅಲ್ಲೆಲುಯ. ಆದರೆ ಪವಿತ್ರಾತ್ಮನೇ ವಾಕ್ಯದ ಅರ್ಥವನ್ನು ತಿಳಿಸಬೇಕು. ಪವಿತ್ರಾತ್ಮನು ವಾಕ್ಯದೊಳಗೆ ಬಂದು ಮನುಷ್ಯರ ತುಟಿಗಳ ಮೂಲಕ ಮನುಷ್ಯರ ಹೃದಯಕ್ಕೆ ಕೊಡಬೇಕು. ಅಲ್ಲೆಲುಯ. ಸತ್ಯವೇದದಲ್ಲಿ ಏನು ಮಾಡಬೇಕಂತೆ, ಪುಟಗಳನ್ನು ನಾವು ತಿರುಗಿಸ್ಬೋದು, ಓದ್ಬೋದು, ಆದರೆ ಪವಿತ್ರಾತ್ಮ ವಾಕ್ಯಕ್ಕೆ ಅರ್ಥ ಕೊಡಲಿಲ್ಲ ಅಂದರೆ ಎಲ್ಲ ವೇಸ್ಟ್ ಆಗ್ತದೆ. ಪವಿತ್ರಾತ್ಮ ವಾಕ್ಯದೊಳಗೆ ಬರಬೇಕು, ಮನುಷ್ಯರ ತುಟಿಗಳ ಮೂಲಕ ಮಾತಾಡಿ ಮನುಷ್ಯ ಹೃದಯಕ್ಕೆ ವಾಕ್ಯಗಳನ್ನು ಕೊಡಬೇಕು. ಆಗ ಮಾತ್ರ ಅದು ಸಾಧ್ಯ, ಆಗ ಮಾತ್ರ ನಾವು ಬದಲಾಗ್ತೇವೆ. ದೇವ್ರ ಕಾರ್ಯ ಮಾಡಲಿಲ್ಲಂದ್ರೆ ಬದಲಾಗೋಕ್ಕೆ ಸಾಧ್ಯ ಇಲ್ಲ. ದೇವ್ರ ಕಾರ್ಯ ಮಾಡಲಿಲ್ಲಂದ್ರೆ ಏನಾಗಿರ್ತೀವಿ ನಾವು? ಬದಲಾಗೋಕ್ಕೆ ಸಾಧ್ಯ ಇಲ್ಲ, ಹಳೆ ಥರನೇ ಇರ್ತೀವಿ. ಇಲ್ಲ, ದೇವ್ರ ಕೈ ನೋಡಿರಲಿ, ಇಲ್ಲ ನಾವೇನು ಮಾಡೋಕ್ಕಾಗಲ್ಲ, ಯಾರೇನು ಮಾಡೋಕ್ಕಾಗಲ್ಲ, ದೇವರು ಏನಾದರೂ ಮಾಡಿದರೆ ಮಾಡ್ಬೋದು ಅಷ್ಟೇ. ಮನುಷ್ಯರ ಕೈಯಲ್ಲಿ ಏನು ಸಾಧ್ಯ ಇಲ್ಲ. ಮನುಷ್ಯರಿಗೆ ಅಸಾಧ್ಯ, ದೇವರಿಗೆಲ್ಲ ಸಾಧ್ಯ. ಏನು ಬದಲಾಯಿಸುವಂಥದ್ದು, ವ್ಯಕ್ತಿನ ರಕ್ಷಣೆ ಕೊಡುವಂಥದ್ದು, ವ್ಯಕ್ತಿನ ಸರಿ ಮಾಡುವಂಥದ್ದು, ಒಂದು ವ್ಯಕ್ತಿ ಹಳೆ ಮನಸ್ಸು ತೆಗೆದು ಹೊಳೆಸ ಮನಸ್ಸು ಕೊಡೋದು, ಇದೆಲ್ಲ ದೇವ್ರ ಕಾರ್ಯ. ಹಸಿದ ಆತ್ಮಗಳನ್ನು ತೃಪ್ತಿಪಡಿಸಲು ದೇವರು ತನ್ನ ವಾಕ್ಯವನ್ನು ಕೊಟ್ಟಿದ್ದಾನೆ. ಯಾರು ವಾಕ್ಯಕ್ಕೋಸ್ಕರ ಹಸ್ತಿರ್ತಾರಲ್ಲ, ಅವರಿಗೋಸ್ಕರ ಈ ವಾಕ್ಯಗಳಿವೆ. ಎಲ್ಲರಿಗೋಸ್ಕರ ಅಲ್ಲ. ನನಗೆ ದೇವ್ರ ಲೋಕ ಬೇಕು, ಯೇಸು ಸ್ವಾಮಿ ಬೇಕು, ನನ್ನ ಪರಲೋಕ ಬೇಕು ಅನ್ನುವಂಥ ಏನು ಆಸೆ ಇರ್ತದಲ್ಲ, ಅವರಿಗೆ ವಾಕ್ಯ, ಬೇರೆ ಯಾರಿಗಲ್ಲ. ದೇವರು ವಾಕ್ಯದಿಂದ ತೆಗೆದುಕೊಂಡು ದೇವರು ವಾಕ್ಯದಿಂದ ಉಣಿಸಲು ಪವಿತ್ರ ಆತ್ಮನ ಕಳಿಸ್ಕೊಟ್ಟ. ಯಾರಿಗೆ ಹಸಿವು ಇರ್ತದಲ್ಲ ಅವರಿಗೆ ಊಟ ಯಾರಿಗೆ ಬೇಕು? ಹಸಿವಿಲ್ದವ್ರಿಗೆ ಊಟ ಕೊಟ್ಟರೆ ಎಂಥ ಮುಷ್ಟನ್ನ ಕೊಡು, ಎಂಥದ್ದೇ ಬಿರಿಯಾನಿ ಕೊಡು, ಹೊಟ್ಟೆ ತುಂಬೈತು ಅಂದಾಗ ಮುದು ಹೋಗ್ತಾನೆ. ಆ ರೀತಿ ವಾಕ್ಯ ದೇವ್ರು ಕಳಿಸಿದ್ದು ಹಸಿದವರಿಗೆ ತೃಪ್ತಿ ಪಡಿಸೋಕ್ಕೆ, ಮತ್ತು ಉಣಿಸೋಕ್ಕೆ ವಾಕ್ಯ ದೇವ್ರು ಕೊಟ್ಟ ಹಸಿದವರಿಗೆ ಉಣಿಸೋಕ್ಕೆ ಪವಿತ್ರಾತ್ಮ ಕೊಟ್ಟನ. ಅಲ್ಲೆಲುಯ. ಅರ್ಥ ಆಗ್ತದೆ ನಿಮಗೆ? ದೇವರು ಯೇಸುವನ್ನು ಈ ಜಗತ್ತಿಗೆ ಕಳಿಸಿಕೊಟ್ಟಾಗ ಆತನನ್ನು ಒಂದು ಪ್ರಾಣಿ ಮಾದರಿಯಾಗಿ ಕಳಿಸಿಕೊಡಲು ದೇವರು ಬಹಳ ತೃಪ್ತಿಗೊಂಡನು. ದೇವರ ಲೋಕಕ್ಕೆ ಮನುಷ್ಯ ಯೇಸು ಕ್ರಿಸ್ತನ ಕಳಿಸುವಾಗ ಒಂದು ಪ್ರಾಣಿ ಕುರಿ ಅಂತೇಳಿ ಕಳಿಸಿಕೊಟ್ಟ. ಆ ಪ್ರಾಣಿ ಕುರಿಯಾಗಿದ್ದಿತ್ತು. ಕ್ರಿಸ್ತನ ಬರೋಣ ಕುರಿತು ಮುನ್ಸೂಚನೆಯಾಗಿ ಎದೆಯಲ್ಲಿ ಕುರಿಯನ್ನು ಬಲಿ ಕೊಟ್ಟನು. ಈ ಕ್ರಿಸ್ತನ ಮುನ್ಸೂಚನೆಯಾಗಿಯೇ ಅವ ಆದಾಮಗಲ್ಲಿ ಬಲಿ ಕೊಟ್ಟು ಅವರಿಗೆ ಅಂಗಿ ತೊಡಿಸಿದ್ದು. ಅಲ್ಲೆಲುಯ. ಚರ್ಮದ ಅಂಗಿಗಳನ್ನು ದೇವರು ತೊಡಿಸಿದಂಥ ವಾಕ್ಯ ಐತಲ್ಲ,
ಅಲ್ಲಿ ಕುರಿ ಬಲಿ ಕೊಟ್ಟು ಅವರಿಗೆ ಅಂಗಿ ತೊಡಿಸಿದ್ದು ಅದು ಅವರಿಗೆ ಚರ್ಮದ ಅಂಗಿಗಳನ್ನು ತೊಡಿಸಿದನು ಹಲ್ಲೆಲೂಯ ಆಮೆನ್ ಈ ಕ್ರಿಸ್ತನು ಕುರಿಯಾಗಿ ಪಶುವಾಗಿ ಆತನು ಪ್ರತಿಬಿಂಬಿಸಿದ್ದಾನೆ ಹಲ್ಲೆಲೂಯ ಆಮೆನ್ ಕುರಿ ಭೂಮಿ ಮೇಲಿರುವ ಎಲ್ಲಾ ಪ್ರಾಣಿಗಳಲ್ಲಿ ಒಂದು ಸಾತ್ವಿಕವಾದಂತ ಪ್ರಾಣಿ ಎಲ್ಲಾ ಜೀವಿಗಳಲ್ಲಿ ತನ್ನಷ್ಟಕ್ಕೆ ತಾನೇ ಜೀವಿಸಲು ಸಾಧ್ಯ ಇಲ್ಲ ಕುರಿ ತನ್ನಷ್ಟಕ್ಕೆ ತಾನೇ ಜೀವಿಸಕ್ಕೆ ಸಾಧ್ಯ ಇಲ್ಲ ಹಲ್ಲೆಲೂಯ ಆಮೆನ್ ಇಲ್ಲಿ ದನ ನೋಡ್ರಿ ಇಲ್ಲಿ ಬೀದ ಬಿಟ್ಟರೆ ಬದುಕಿಂತ ಕುರಿ ಹಿಂಗೆ ಬಿಟ್ಟರೆ ಬದುಕಲ್ಲ ಅವು ಕುರಿಗೆ ಆಶ್ರಯ ಬೇಕೇ ಬೇಕು ದನಗಳು ನೋಡ್ರಿ ಬೀದಿ ದನಗಳಲ್ಲಿ ಬಿಟ್ಟು ಬದನೆಗೆಲ್ಲ ಬದುಕ್ತಾವ್ರಿ ಬಾಯಣ್ಣ ತಿಂದೋ ಚಿಪ್ಪಿ ತಿಂದೋ ಎಲೆ ತಿಂದೋ ಪೇಪರ್ ತಿಂದೋ ಎಷ್ಟು ದನ ನಾವು ಬೀದಿ ಬಿಟ್ಟಿರೋದು ನೋಡ್ತೀವಿ ಕಟ್ಟಾಕಲ್ಲ ಒಂದು ರಾತ್ರಿ ಅಲ್ಲೇ ಮಲಗ್ತವೆ ದನಗಳು ಬದುಕ್ತಾವ ಆದರೆ ಕುರಿ ಬದುಕಲ್ಲ ಇದು ಎಲ್ಲ ಕುರಿ ಒಂದು ಬಿಟ್ಟಿರೋದು ನೋಡಿದ್ರೆ ಎಲ್ಲಾರ ಆ ಥರ ದನಗಳ ಟೈಪು ಎಲ್ಲ ಬುಡ್ಬಾತ್ನಾಗ ಎಲ್ಲಾರ ದೊಡ್ಡ ದೊಡ್ಡ ಸಿಟಿಗಳಾಗೆ ನೋಡಿ ಅದು ತನ್ನಷ್ಟಕ್ಕೆ ತಾನೇ ಜೀವಿಸೋಕ್ಕೆ ಸಾಧ್ಯ ಇಲ್ಲ ಅಂತದು ಹಲ್ಲೆಲೂಯ ಆಮೆನ್ ಗರ್ವ ಇಲ್ಲದಾಗಿ ಸೌಮ್ಯವಾಗಿ ಒಂದು ನಮ್ರವಾದಂಥ ಒಂದು ಚಿಕ್ಕ ಜೀವಿ ಅಂದರೆ ಕುರಿ ತಂದೆಯಾದ ದೇವರು ಯೆಹೋವನು ಪರಲೋಕದಿಂದ ತನ್ನನ್ನು ಪ್ರತಿನಿಧಿಯಾಗಿ ತೋರಿಸಿಕೊಳ್ಳುವ ತನ್ನನ್ನು ಪಾರಿವಾಳಕ್ಕೆ ಹೋಲಿಸಿಕೊಂಡನು ಪಾರಿವಾಳ ಪವಿತ್ರಾತ್ಮನು ಕುರಿ ಯೇಸು ಕ್ರಿಸ್ತನು ಅಲ್ಲಲ್ಲಿ ಆತನು ತನ್ನನ್ನು ತಾನು ನಮ್ರ ಆಕಾಶದಲ್ಲಿ ಹಾರಾಡುವ ಎಲ್ಲ ಪಕ್ಷಿಗಳಿಗಿಂತ ನಮ್ರ ದೀನತುಳ್ಳ ಪಕ್ಷಿ ಅಂದರೆ ಪಾರಿವಾಳ ಅದು ದೀನತುಳ್ಳ ಅಂದರೆ ಅದು ಪಶು ಏನಾಗಿರ್ತದೆ ಕುರಿ ಏನಾಗಿರ್ತದೆ ಅಂದರೆ ಸಾತ್ವಿಕ ಮತ್ತು ಎಲ್ಲ ಪ್ರಾಣಿಗಳಲ್ಲಿ ಗರ್ವವಿಲ್ಲದ ಸೌಮ್ಯವಾದ ನಮ್ರವಾದಂಥ ಒಂದು ಜೀವಿ ಕುರಿ ಅದೇ ರೀತಿ ಪಕ್ಷಿಗಳಲ್ಲಿ ಬಂದರೆ ಪಾರಿವಾಳ ಅನ್ನುವಂಥದ್ದು ಪಾರಿವಾಳ ಹೋಲಿಸ್ಕೊಂಡನು ಅದನ್ನು ತನ್ನನ್ನು ಅತಿ ನಮ್ರ ಆಕಾಶದಲ್ಲಿ ಹಾರಾಡುವ ಎಲ್ಲ ಪಕ್ಷಿಗಳಿಗಿಂತ ನಮ್ರವಾದದ್ದು ದೀನತೆ ಉಳ್ಳಂಥ ಪಕ್ಷಿ ಪಾರಿವಾಳ ನೋಡ್ರಿ ಎರಡು ಒಂದೇ ಸ್ವಭಾವ ಪಾರಿವಾಳಕ್ಕಿಂತ ನಮ್ರ ಸೌಮ್ಯ ಬೇರೆ ಪಕ್ಷಿ ಇಲ್ಲ ಪಾರಿವಾಳಕ್ಕಿಂತ ನಮ್ರವಾದಂಥ ಸೌಮ್ಯವಾದಂಥ ಪಕ್ಷಿ ಬೇರೆ ಇಲ್ಲ ಪಾರಿವಾಳ ಆಕಾಶದಲ್ಲಿ ಹಾರಾಡುತ್ತಿರುವ ಎಲ್ಲ ಪಕ್ಷಿಗಳಿಗಿಂತ ಅದು ಅತಿ ಭಿನ್ನವಾಗಿದೆ ಪಾರಿವಾಳ ಏನಾಗಿದೆ ಆಕಾಶದಲ್ಲಿ ಹಾರತಕ್ಕಂಥ ಎಲ್ಲ ಪಕ್ಷಿಗಳಿಂತದೇನಾಗಿದೆ ವ್ಯತ್ಯಾಸಕರವಾಗಿದೆ ಒಂದು ಪಕ್ಷಿ ಒಂದು ಪ್ರೀತಿಯ ಪಕ್ಷಿ ಅದಕ್ಕೆ ಪಿತ್ತರಸವಿಲ್ಲ ಪಿತ್ತಜನಕಂಗಿಲ್ಲ ಅಂತದಕ್ಕೆ ಇಸ್ಕಟ್ ಅಂತಾರಲ್ಲ ಆ ಪಕ್ಷಿ ಕಾಳು ಮತ್ತು ಬೀಜಗಳಿರುವಲ್ಲಿ ಮಾತ್ರ ವಾಸ ಮಾಡ್ತದೆ ನೋಡಲು ಸಾಧ್ಯ ಇದನ್ನು ಬಿಟ್ಟರೆ ಬೇರೆ ಎಲ್ಲಿ ಪಾರಿವಾಳ ನೋಡೋಕ್ಕೆ ಸಾಧ್ಯ ಇಲ್ಲ ಒಂದು ಹೊಲದಾಗಿರ್ಬೇಕು ಅಥವಾ ಇಲ್ಲಿ ಗೋಡಂಬ್ನಾಗೆ ಕಾಳಾಕಿರ್ತಾರಲ್ಲ ಏರೋಸ್ ಅಂಥ ಜಾಗದಲ್ಲಿ ಅಲ್ಲಿ ಮಾತ್ರ ನೋಡಬೋದು ಹೊರತು ಎಲ್ಲಿಂದಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಆದಿಕಾಂಡದಲ್ಲಿ ನಾವೆಯಲ್ಲಿ ಪಾರಿವಾಳನಿತ್ತು ನೋಹನ ನಾವೆಯಲ್ಲಿ ಪಾರಿವಾಳನಿತ್ತು ಕಾಗೆಯನ್ನು ಕೂಡ ಅಲ್ಲಿತ್ತು ಪಾರಿವಾಳ ಮತ್ತು ಕಾಗೆ ಡಂಬದ ಅರಟೆಯ ಕೀಳಾದ ಜಾತಿಯ ಕೀಳು ತರಗತಿಯ ಪಕ್ಷಿ ಅದು ಯಾವುದು ಕಾಗೆ ಕಾಗೆ ಏನಾಗಿತ್ತಂತೆ ಡಂಬ ಅರಟೆ ಅಂತೆ ಕೀಳು ಜಾತಿಯ ಕೀಳು ತರಗತಿಯ ಪಕ್ಷಿ ಅದು ಉದ್ದವಾಗಿರ್ತದೆ ಒಂದು ಎರಡು ಮೂರು ವರ್ಷ ಬದುಕ್ತದೆ ಅದು ಕಾಗೆ ಗಿಳಿಗಿಂತ ಹೆಚ್ಚು ಬದುಕ್ತದೆ ಗಿಳಿಗಿಂತ ಹೆಚ್ಚು ಬದುಕ್ತದೆ ಕಾಗೆ ಎಡವನ್ನು ತಿಂತದೆ ಆದರೆ ಅದರ ಸುತ್ತಮುತ್ತ ಪಾರಿವಾಳ ನೋಡಲು ಸಾಧ್ಯವಿಲ್ಲ ಕಾಗೆ ಜೊತೆಗೆ ಕಾಗೆ ಇದ್ದ ಹತ್ರ ಏನು ಮಾಡೋಕ್ಕಾಗಲ್ಲ ಪಾರಿವಾಳ ನೋಡೋಕ್ಕೆ ಸಾಧ್ಯ ಅದನ್ನು ಪಾರಿವಾಳ ಸಹಿಸಲು ಸಾಧ್ಯವಿಲ್ಲ ಅದರ ದುರ್ವಾಸನೆ ಯಾವುದು ಸತ್ತ ಹೆಣ್ಣುಗಳಂತಿರ್ತದೆ ಕಾಗೆ ಅದರ ದುರ್ವಾಸನೆ ಕೂಡ ಪಾರಿವಾಳ ತಡ್ಕೊಳ್ಳಲ್ಲ ಅದು ಅವಳನ್ನು ಅಸೌಖ್ಯಪಡಿಸ್ತದೆ ಅದು ವಾಸನೆ ಹೀಗಾಗಿ ತಿನ್ನಲಾರದು ಒಂದು ವೇಳೆ ಪಾರಿವಾಳ ತಿಂದರೆ ಸತ್ತು ಹೋಗುತ್ತದೆ ಏನಾದನ್ನು ಕೊಲ್ಲುತ್ತದೆ ಈ ಪಾರಿವಾಳದಲ್ಲಿ ಕೊಳೆತ ಎಣವನ್ನು ಕರಗಿಸುವ ಪಿತ್ತರಸ ಇಲ್ಲ ಕೊಳೆತ ಎಣನ ಕರಗಿಸಲಿಕ್ಕೆ ಆ ಇಸ್ಕಟ್ಟು ಪಾರಿವಾಳದಲ್ಲಿಲ್ಲ ಆ ಪಕ್ಷಿಯನ್ನು ಶುಚಿಯಾಗಿ ಸಂಪೂರ್ಣವಾದ ವಸ್ತುವಿನ ಸುತ್ತ ನೋಡಬಹುದು ಶುಚಿಯಾದಂಥ ಸ್ಥಳದಲ್ಲಿ ಸಂಪೂರ್ಣವಾಗಿ ವಾಸನೆ ಇಲ್ದಿರ್ತಕ್ಕಂಥ ಸ್ಥಳದಲ್ಲಿ
ಗಲೀಜಿಲ್ದಿರ್ತಕ್ಕಂಥ ಸ್ಥಳದಲ್ಲಿ ಪಾರಿವಾಳನ ನಾವು ನೋಡ್ಬೋದು. ಅಲ್ಲೆಲುಯ್ಯ. ಆದರೆ ಕಾಗೆ ಕೊಳೆತ ಎಣವನ್ನು ತೃಪ್ತಿಯಾಗಿ ತಿಂದು, ಕಾಗೆ ಏನು ಮಾಡುತ್ತೆ, ಕೊಳೆತ ಎಣವನ್ನು ತೃಪ್ತಿಯಾಗಿ ತಿಂದು ಹೊಲಕ್ಕೆ ಹೋಗ್ತದಂತೆ. ಅಲ್ಲಿ ಹೋಗಿ ಏನು ಮಾಡ್ತದೆ, ಕಾಳು ತಿಂದು ಬರ್ತದೆ. ಕಾಳು ತಿಂತದೆ, ಎಣವ ತಿಂತದೆ. ಆದರೆ ಪಾರಿವಾಳ ಗೋಧಿ ತಿಂದು ಎಣ ಇದ್ದಲ್ಲಿ ಆರಿ ಬಂದು ತಿನ್ನಲು ತಿನ್ನೋಕ್ಕಾಗಲ್ಲ. ಪಾರಿವಾಳ ಗೋಧಿ ತಿಂದು ಮತ್ತು ಅದೇ ರೀತಿ ಕಾಗೆ ಅಂತೆ ಎಣ ಇದ್ದೆ ತೋಡು ಬಂದು ಅದು ತಿನ್ನೋಕ್ಕಾಗಲ್ಲ. ಅದಲ್ವಿಯ, ಕಾಗೆ ಅದು ಅವಿಶ್ವಾಸಿಗೆ ಹೋಲಿಕೆಯಾಗಿದೆ. ಅದರಂತೆ ಒಬ್ಬ ಕಪಾಟಿ ಕಾಗೆಗೆ ಹೋಲಿಕೆಯಾಗಿದ್ದಾನೆ. ಆತ್ಮಿಕ ವಿಷಯಗಳನ್ನು ಸೇವಿಸಿ ಕೆಟ್ಟದ್ದನ್ನು ಸೇವಿಸಲು ಶಕ್ತನಾಗ್ತಾನೆ. ಆತ್ಮಿಕ ವಿಷಯಗಳಂದ್ರೆ ವಾಕ್ಯ ಕೇಳಿ ಮತ್ತೆ ಕೆಟ್ಟದ್ದು ಅವಿಶ್ವಾಸ. ಕಾಗೆ ಆದರೆ ಒಬ್ಬ ಪಾರಿವಾಳ, ಒಂದು ಪಾರಿವಾಳ ಕಾಳು ತಿಂದು ಮತ್ತು ಕೆಟ್ಟದಕ್ಕೆ ಹೋಗಲ್ಲ. ಅಲ್ಲೆಲ್ವಿಯ, ಅದೇ ರೀತಿಯಲ್ಲಿ ನೀನು ಪಾರಿವಾಳ ಆಗಿದ್ರೆ ವಾಕ್ಯ ಕೇಳಿದ ಮೇಲೆ ವಾಕ್ಯದಂತ ನೀನು ನಡ್ಕಾಡ್ತೀವಿ. ವಾಕ್ಯದಂತ ಕಮ್ಮಿ ಮಾಡ್ತೀವಿ. ಕಾಳು ಮತ್ತೆ ಕಾಳು ತಿಂದು ಮತ್ತೆ ಮನೆಗೆ ಬಂದು ಕೂಡಲೇ ಮತ್ತೆ ಅದೇ ಕೆಟ್ಟ ಬುದ್ಧಿ, ಕೆಟ್ಟ ಮಾತುಗಳು. ಅದಕ್ಕಾಗಿ ನೋಡೋದು, ಕಾಗಿ ಹೊಲಕ್ಕೆ ಹೋಗುತ್ತೆ, ಇಲ್ಲಿ ಎಣ ತಿಂದಿರ್ತತೆ, ಮತ್ತು ಹೊಲಕ್ಕೆ ಹೋಗಿ ಅಲ್ಲಿ ಕಾಳು ತಿಂತತೆ, ಮತ್ತು ಅಲ್ಲಿ ಬಂದು ಎಣ ತಿಂತತೆ. ಇದು ಪ್ರವಾದಿ ಹೇಳಿದ್ದು. ಪ್ರವಾದಿಗೆ ದೇವರು ಎಷ್ಟು ಸ್ಪಷ್ಟವಾಗಿ ತೋರಿಸಿದ ನೋಡಿ. ನಾವು ಅದ್ರ ಹೋಲಿಕೆಗೆ ನಮಗೆ ಗೊತ್ತಾಗಲ್ಲ ಕಾಗೆ ಏನು ಮಾಡುತ್ತೆ, ಪಾರಿವಾಳ ಏನು ಮಾಡುತ್ತೆ ಅಂತ. ಹಾಂ, ಕಾಗೆ ಕಪಟ ವಿಶ್ವಾಸಿಗಳಿಗೆ ಹೋಲಿಕೆ, ಪಾರಿವಾಳ ನಿಜ ವಿಶ್ವಾಸಿಗಳಿಗೆ ಹೋಲಿಕೆ. ಆತ್ಮಿಕ ವಿಷಯ ಸೇವಿಸಿ ಕೆಟ್ಟದ್ದನ್ನು ಸೇವಿಸಲು ಶಕ್ತನಾಗುವನು ಕಾಗಿದ್ದು. ಕಾಗೆ ಸ್ವಭಾವ ಇರ್ತಕ್ಕಂಥವ್ರು ಆತ್ಮಿಕ ವಿಷಯಗಳು ಅಂದರೆ ವಾಕ್ಯ ಕೇಳ್ತಾರೆ ಮತ್ತು ಕೆಟ್ಟದ್ದು ಮಾಡ್ತಾರೆ. ನೋಡ್ರಿ, ಎರಡೂ ವಿಷಯನೂ ಮಾಡ್ತಾ. ಆದರೆ ಹೊಸದಾಗಿ ಹುಟ್ಟಿದ ಸಹೋದರ ಕೆಟ್ಟದ್ದನ್ನು ಸಹಿಸಲಾರ. ಹೊಸದಾಗಿ ಹುಟ್ಟಿದಾನಂದರೆ ಒಬ್ಬ ವ್ಯಕ್ತಿ ಏನು ಮಾಡಲ್ಲ, ಅವನು ಪಾರಿವಾಳ ಆಗಿರ್ತಾನೆ. ಕೆಟ್ಟದ್ದು ವಾಸನೆ, ವಾಸನೆ ಕೂಡ ಆಗಂಗಿಲ್ಲ ಅದು. ಕೆಟ್ಟದೇನು ಹತ್ರ ಅಲ್ಲ, ವಾಸನೆ ಕೂಡ ಆಗಂಗಿಲ್ಲ. ಒಳ್ಳೆಯದನ್ನು ಮಾತ್ರ ಸೇವಿಸ್ತಾನೆ. ಒಬ್ಬ ವ್ಯಕ್ತಿ ನೃತ್ಯಕ್ಕೆ ಧೂಮಪಾನ ಸೇವಿಸುವುದನ್ನು, ಪಾಪ ಮಾಡುವುದನ್ನು, ದೇವಾಲಯಕ್ಕೆ ಬಂದು ವಿಶ್ವಾಸಿಯೊಡನೆ ದೇವರಾಧನೆ ಬೊಬ್ಬೆ ಹಾಕೋದನ್ನು ನೋಡುವುದಾದರೆ ನೋಡ್ರಿ. ಹಲ್ಲೆಲೂಯಾ, ಆಮೆನ್. ಈ ರೀತಿ ಕೆಟ್ಟದನ್ನು ಮಾಡಿ ಮತ್ತೆ ಬಂದು ದೇವರಾರಾಧನೆ ಮಾಡಿ ಮತ್ತೆ ಅಲ್ಲಿ ಬೊಬ್ಬೆ ಹೊಡೆದು ಚಪ್ಪಾಳೆ ಹಾಕಿ ಹಾಡು ಆಡುವಂಥದ್ದು. ಅವನು ಕೊಳಕು ತಿನ್ನುವ ಕಾಗೆ ಆಗಿದ್ದಾನೆ. ಅವನೇನಾಗಿದ್ದಾನೆ, ಕೊಳಕು ತಿನ್ನುವ ಕಾಗೆ ಆಗಿದ್ದಾನೆ. ಅವನು ಕೊಳತ ವಸ್ತುಗಳನ್ನು, ಒಳ್ಳೆ ವಸ್ತುಗಳನ್ನು ಎರಡನ್ನೂ ತಿಂತಾನೆ. ಕೆಟ್ಟದ್ದು ಮತ್ತು ಒಳ್ಳೆಯದು ಎರಡು. ಅದೇ ಕೆಟ್ಟದ್ದು ಒಳ್ಳೆಯದು ವೃಕ್ಷ ಅದು ಸೈತಾನ. ಸೈತಾನ ಅಲ್ಲೆಲೂಯ, ಕೇಳಿಸ್ಕೊಳ್ತಿದ್ದೀರಾ? ಅವನು ಕೊಳೆತ ವಸ್ತುಗಳನ್ನು, ಒಳ್ಳೆ ವಸ್ತುಗಳನ್ನು ಎರಡನ್ನೂ ತಿನ್ನುವನು. ಆದರೆ ಒಬ್ಬ ನಿಜ ವಿಶ್ವಾಸಿ ಇಂಥವುಗಳನ್ನು ಸಹಿಸಲಾರ. ಅವನು ಮರಣದಿಂದ ಪಾವ ಅಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಪಾಪದ ವಿಷಯ ದೃಷ್ಟಿಯೂ ಕೂಡ ಆಯಿಸಲ್ಲಂಥವನು. ಪಾಪದ ವಿಷಯದ ದೃಷ್ಟಿನೂ ಕೂಡ ಹಾಕಲ್ಲ. ಆ ರೀತಿ ಸ್ವಚ್ಛವಾಗಿರ್ತಾನೆ ಅವನು. ಹೃದಯ ಆ ರೀತಿ ಮಾಡಿದರೆ ಹೃದಯ ಖಂಡಿಸ್ತಂತವಿ, ತಪ್ಪು ಮಾಡ್ತಾ ಬಿಡು ಮುಚ್ಚ ಹಾಗೆ ಮಾಡ್ಬೋಣ ಅಂತೇಳಿ ಏನು ಮಾಡ್ತಾ ಅವನಿಗೆ ಅದು ದೇವರ ಆತ್ಮ ಒಳಗಡಿದ್ರೆ ಬಂದು ಬಾಯಿ ಮುಚ್ಚಿಬಿಡ್ತದೆ ಅದು ಒಳಗಡೆನೆ. ಹಂಗೆ ಬಿಡಲ್ಲ ಅವನ್ನ. ನೋಡ್ರಿ, ಬೃಂದಮ್ಮವರು ಸೆರೆ ಕುಡಿಬೇಕಂತ ಬಾಟ್ಲಿ ಇತ್ತಿದ್ದಾಗ ದೇವರು ಮಾತಾಡ್ದ, ಏಯ್ ಸೆರೆ ಕುಡಿಬೇಡ ಅವನು, ಅಲ್ಲಿಗೆ ಬಿಟ್ರು. ಮತ್ತೊಂದ್ಸರಿ ಬೃಂದಮ್ಮವ್ರು ಹುಡುಗಿಯರು ಬೆನ್ನತ್ತಿದ್ರು, ದೇವ್ರು ಹೇಳ್ದೆ ಏಯ್ ಮಾಡ್ಬೇಡ, ನಿಂದು ಮುಂದೆ ದೊಡ್ಡ ಸೇವೆ ಐತೆ ನಿಂದು. ನೋಡ್ರಿ, ದೇವ್ರು ಆದುಕೊಂಡ್ರು ದೇವ್ರು ರಕ್ಷಿಸ್ತಾನಂತ ಬೃಂದಮ್ಮ ಪ್ರವಾದಿ ಅಂತ. ಈ ಥರ ದೇವ್ರು ಆದುಕೊಂಡವ್ರನ್ನ ದೇವ್ರು ರಕ್ಷಿಸ್ತಾನಂತೆ ಪಾಪ ಮಾಡುವಾಗ. ದೇವ್ರು ಆದುಕೊಳ್ಳಿಲ್ಲ ಅಂದರೆ ಯಾರು ರಕ್ಷಣೆ ಇಲ್ಲ, ಯಾರು ಮಾತಾಡೋಂಗಿಲ್ಲ, ಎಲ್ಲ ತಾವೇ ಇರ್ತಾರೆ ಸ್ವಂತ. ಆ ರೀತಿ ಅದಕ್ಕೆ ದೇವರು ಅದು ಬ್ರಹ್ಮವರ ಒಂದು ಉದಾಹರಣೆ ಹೇಳ್ತಾರೆ. ನಾನು ಈ ಸೆರೆ ಕುಡಿಯೋಕೆ ಅವ್ರ ಮನೆ ಕುಟುಂಬ ಎಲ್ಲ ಸೆರೆ ಮಾಡ್ತಿದ್ದಂತಾರಪ್ಪ, ಬಿಟ್ಟಿಸ್ತಾರೆ ಕಳಬಟ್ಟಿ ಸೆರೆ ಮಾಡ್ತಿದ್ದಂತೆ ಹುಡುಕ. ಮತ್ತು ಅದನ್ನು ಬೇರೆ ಮಾಡಿ ವ್ಯಾಪಾರ ಮಾಡ್ತಿದ್ದ.
ಶರ ಮನೆಗೆ ಇತ್ತು ಮನೆಗೆ ಅವನಿಗೆ ಆಲೋಚನೆ ಬಂತು ನಾವು ಶರ ಕುಡಿಬೇಕಂತ ಆವಾಗ ಕುಡಿಲಿಕ್ಕೆ ಹೋದಾಗ ದೇವರಾತ್ಮ ಮಾತಾಡ್ತಾರೆ ಏಯ್ ಕುಡಿಬೇಡ ಆ ರೀತಿ ಅದಕ್ಕೆ ಪ್ರವಾದ ಹೇಳ್ತಾರೆ ದೇವರಾದ ದೇವ್ರ ಮಕ್ಕಳನ್ನು ದೇವರು ಏನು ಮಾಡ್ತಾನೆ ಇಂಥ ಪಾಪಗಳಿಂದ ಏನು ಮಾಡ್ತಾನೆ ಬಿಡುಗಡೆ ಕೊಡ್ತಾನೆ ಮಾತಾಡ್ತಾನೆ ಅವ್ರ ಜೊತೆಗೆ ಅಂತ ತನ್ನನ್ನು ತಾನೇ ಸಹಾಯ ಮಾಡುವುದು ಅಲ್ಲೆಲ್ಲೂಯ್ಯ ತಾನಾಗಿ ಜೀವಿಸಲು ಸಾಧ್ಯಲ್ಲ ಕುರಿ ಅಲ್ಲೆಲ್ಲೂಯ್ಯ ಕುರಿ ಏನಾಗಲ್ಲ ತಾನಾಗಿ ಜೀವಿಸಕ್ಕೆ ತನಗೆ ತಾನು ಸಹಾಯ ಮಾಡಿಕೊಳ್ಳಲಾರದು ತನ್ನ ಮೇಲೆ ಆಧಾರವಾಗಿರುವಂಥ ಪ್ರಾಣಿ ಅಲ್ಲ ಕುರಿ ಕುರಿ ಏನಲ್ಲ ಸ್ವಂತ ಜೀವಿಸಲಾರದು ತನ್ನ ಮೇಲೆ ಆಧಾರನೂ ಮಾಡಿಕೊಳ್ಳಲಾರದು ಅಂಥ ಪ್ರಾಣಿ ಅದು ಯಾಕೆಂದರೆ ತಾನಾಗಿಯೇ ಜೀವಿಸಲು ಸಾಧ್ಯವಿಲ್ಲ ಅಂಥ ಪ್ರಾಣಿ ಪಾರಿವಾಳ ಕುರಿ ಒಂದಾಗಿ ಕೂಡಿಕೊಂಡರು ಆಗಲೇ ದೇವರು ಮತ್ತು ಮನುಷ್ಯ ಒಂದಾದರು ಆಗಲೇ ಸ್ವರ್ಗ ಮತ್ತು ಭೂಮಿ ಒಂದಾಗಿ ತಬ್ಬಿಕೊಂಡವು ಎಲ್ಲಿ ದೀಕ್ಷಸ್ಥಾನ ಕೊಡುವಂಥ ಸಮಯದಲ್ಲಿ ಕ್ರಿಸ್ತನ ಪರಲೋಕ ಯೋಹಾನ ಭೂಲೋಕ ಪರಲೋಕ ಭೂಲೋಕ ಎರಡೂ ಒಂದಾದಂಥ ಸಮಯ ಅದು ದೀಕ್ಷೆ ಕೊಡುವಂಥ ಸಮಯ ಆಗಲೇ ಮನುಷ್ಯಾಕಾರ ದೇವರು ತಾಳಿಲ್ಲ ದೇವರು ಆತ್ಮಸ್ವರೂಪದಲ್ಲಿ ಧರೆಗಿಳಿದು ನಮ್ಮ ಮಧ್ಯೆ ವಾಸ ಮಾಡಿ ಆಗಲೇ ನಿತ್ಯಕಾಲ ಒಂದಕ್ಕೊಂದು ತಬ್ಬಿಕೊಂಡಿತು ಅಲ್ಲೆಲೂಯ ಯೋಹಾನ ಯೇಸುವಿಗೆ ದೀಕ್ಷಾಸ್ಥಾನ ಕೊಟ್ಟ ಆ ಶ್ರೇಷ್ಠ ಸ್ಮಾರಕ ದಿನದಲ್ಲಿ ದೇವರು ಮತ್ತು ಮನುಷ್ಯ ಒಂದಾದರು ಪಾರಿವಾಳು ಪ್ರೀತಿ ಮಾಡ್ತಾಳೆ ಸಮಾಚಾರ ತರುತ್ತಾಳೆ ಸಮಾಧಾನವನ್ನು ತರಲು ಪ್ರಯತ್ನ ಪಾರಿವಾಳದ ಸ್ವಭಾವ ಏನಪ್ಪ ಅಂದರೆ ಪ್ರೀತಿ ಮತ್ತು ಸಮಾಚಾರ ಹಿಂದೆ ನೋಡಿರಿ ಪಾರಿವಾಳ ಕಾಲಿ ಕಟ್ಟಿ ರಾಜಮಹಾರಾಜರು ಏನು ಮಾಡ್ತಾರೆ ಅಂದರೆ ಲೆಟ್ರ್ ಕಳಿಸ್ತಿದ್ರು ಅವ್ರು ಈ ಪೋಸ್ಟ್ಗಳಲ್ಲಿ ಇರಲಿಲ್ಲ ಹಿಂದೆ ಪಾರಿವಾಳದಕ್ಕೆ ಕಟ್ಟಿ ಕಾಲಿಗೆ ಕಟ್ಟಿ ಅದು ಹೋಗ್ತಿತ್ತು ಅದು ಇಂಥ ಕಡೆ ಹೋಗಂದ್ರೆ ಅಲ್ಲಿ ಹೋಗಿ ಕೊಟ್ಟು ಬರ್ತಿತ್ತು ಸಮಾಚಾರ ತರ್ತಾಳೆ ಸಮಾಧಾನ ಪಾರಿವಾಳ ನೋಡಿ ಭಾಳ ಸಮಾಧಾನ ಪಾರಿವಾಳ ಏನಾಗಲ್ಲ ಗಡಿಬಿಡಿ ಪಕ್ಷ ಅಲ್ಲ ಭಾಳ ಸಮಾಧಾನದ ಪಕ್ಷ ದೇವರು ಪ್ರೀತಿಸುವ ಆತ್ಮಗಳನ್ನು ಹುಡುಕುವ ದೇವ್ರು ಏನು ಮಾಡ್ತಾನೆ ಇಂಥ ಆತ್ಮಗಳನ್ನು ದೇವ್ರು ಏನು ಮಾಡ್ತಾನೆ ಪಾರಿವಾಳದಂಥ ಸ್ವಭಾವ ಇರತಕ್ಕಂಥ ವ್ಯಕ್ತಿಗಳನ್ನು ದೇವ್ರು ಏನು ಮಾಡ್ತಾನೆ ಹುಡುಕುತ್ತಾನೆ ದೇವ್ರು ಎಲ್ಲರೂ ಪ್ರೀತಿ ಮಾಡಿರ್ತಾರೆ ನನ್ನಂತ ಹುಡುಕ್ತಾನೆ ದೇವ್ರು ದೇವ್ರು ಹುಡುಕದೆ ಯಾರನ್ನ ಯಾರಾದರೂ ನನ್ನ ಪ್ರೀತಿ ಮಾಡಿರ್ತಾರ ಇಡೀ ಜಗತ್ತಿನ ತುಂಬ ಹುಡುಕ್ತಾನೆ ಅಲ್ಲೂಯ್ಯ ಯಾರು ಪ್ರೀತಿ ಮಾಡ್ತಾರೆ ಅವ್ರ ಮನೆ ನೋಡಿ ಜಕ್ಕ ಏನು ಅದು ಬರ್ತಾರೆ ಅವ್ರು ಜಕ್ಕ ಏನು ನೋಡಿ ಅಲ್ಲೇ ಅಷ್ಟೊಂದು ಜನ ಅದಾರೆ ಅವ್ರು ಯಾರ ಮನೆಗೂ ಹೋಗಲಿಲ್ಲ ಹುಡುಕ್ತಾರತ್ತೆ ಯಾರನ್ನ ತನ್ನನ್ನು ಹುಡುಕುವರನ್ನ ತನ್ನ ಪ್ರೀತಿಸುವರನ್ನು ಹುಡುಕ್ತಾನೆ ಅಷ್ಟು ಜನ ಬಿಟ್ಟು ಅಲ್ಲಿ ಮೇಲೆ ತಲೆ ನೋಡಿ ಜಕ್ಕ ಏನೇ ತಟ್ಟನ್ನು ಹಿಡಿದವ ನಾನು ನಿಮ್ಮ ಮನೆಯಲ್ಲಿ ಹೇಳ್ತು ಇಳ್ಕೊಳ್ಬೇಕು ನೋಡ್ರಿ ಪ್ರೀತಿಸುವಂಥ ಹೃದಯಗಳನ್ನು ದೇವ್ರು ಏನು ಮಾಡ್ತಾರೆ ಹುಡುಕ್ತಾನಂತ ಆ ಸಂಗತಿಯಿಂದ ನಮಗೆ ಗೊತ್ತಾಗುತ್ತೆ ಕುರಿಮರಿ ಬೊಗಳುವ ತೋಳದ ಸ್ವಭಾವ ಪಡ್ಕೊಂಡ್ರೆ ಇಂಥ ಮೃದುವಾದಂಥ ಕುರಿ ಒಂದು ವೇಳೆ ತೋಳಾಗಿ ಅಥವಾ ನಾಯಿಯಂತೆ ಬೊಗಳುವಂಥ ಸ್ವಭಾವ ಇತ್ತು ಅಂತ ತಿಳ್ಕೊಂಡ್ರೆ ಅದಕ್ಕೆ ಯಾರಿಗೆ ಕುರಿಗೆ ಮೃದುವಾದಂಥ ಕುರಿ ಅದು ಭಾಳ ನಮ್ರವಾದಂಥ ಕುರಿ ಅಂತ ನಾವು ಓದಿದ್ವಿ ಅಂಥ ಕುರಿ ಬದಲಾವಣೆಯಾಗಿ ತೋಳದಂಥ ಕ್ರೂರವಾದಂಥ ಪ್ರಾಣಿಯಾಗಿ ಅಥವಾ ಬೊಗಳುವಂಥ ನಾಯಿಯಾಗಿ ಅದು ರೂಪ ಆಯ್ತಂದ್ರೆ ಅಂದರೆ ಅಂಥ ಸ್ವಭಾವ ಪಡ್ಕಂತಂದರೆ ಪವಿತ್ರಾತ್ಮಲ್ಲಿರ್ತಾನ ನೋಡ್ರಿ ಕುರಿಮರಿ ಬೊಗಳುವ ತೋಳದ ಸ್ವಭಾವ ಪಡ್ಕೊಂಡ್ರೆ ಪಾರಿವಾಳ ಏನಾಗುತ್ತಂತೆ ಆರಿ ಹೋಗ್ತದೆ ಒಳ್ಳೆ ಸ್ವಭಾವ ಪಡ್ಕಂದ್ರೆ ಇರ್ತತೆ ಒಳ್ಳೆ ಸ್ವಭಾವ ಇದ್ದರೆ ಇರ್ತತೆ ಇಲ್ಲಿ ಇಂಥ ಸ್ವಭಾವ ಇತ್ತು ನಾಯಿ ಸ್ವಭಾವ ತೋಳದ ಸ್ವಭಾವ ಕಿತ್ಕೊಂಡಿನ ತೋಳದಿನ ಕಿತ್ಕೊಂಡಿನ ಸ್ವಭಾವ ಮತ್ತು ನಾಯಿ ಸ್ವಭಾವ ಬೊಗಳುವಂಥದ್ದು ಈ ಥರ ಇತ್ತು ಅಂದರೆ ಅಲ್ಲಿ ಏನಾಗಲ್ಲ ಅಲ್ಲಿ ಪಾರಿವಾಳ ಆರಿ ಹೋಗುತ್ತೆ ಅದು ದೂರವಾಗ್ಬಿಡ್ತದೆ ಪಾರಿವಾಳ ಅಂದರೆ ಪವಿತ್ರ ಕುರಿ ತಪ್ಪಿ ಹೋದರೆ ನಿರೀಕ್ಷೆ ಇಲ್ಲ ಕುರಿ ತಪ್ಪಿ ಹೋಯ್ತು ಅಂದ್ರೆ ನಿರೀಕ್ಷೆ ಇಲ್ಲ ಅದಕ್ಕೆ ಅದಕ್ಕೆ ಸ್ವಾಮಿ 99 ಕುರಿಯನ್ನು ಬಿಟ್ಟು ಒಂದು ಕುರಿ ಹುಡುಕಿ ಅದಕ್ಕೇ ಕುರಿ ತಪ್ಪಿ ಹೋತಂದರೆ ನಿರೀಕ್ಷೆ ಇಲ್ಲ ಅದಕ್ಕೆ ಕುರಿ ತನ್ನ ದಾರಿಯಲ್ಲಿ ಕಂಡುಕೊಂಡು ಹಿಂದಿರುಗಿ ಬರಲು ಸಾಧ್ಯವಿಲ್ಲ ಕುರಿ ನೋಡ್ರಿ ಹೆಂಗೆ ಬಂದಿದ್ದೆ ನಾನು ಅಂತ ಸೀದಾ ಅದು ಏನು ಮಾಡೋಕ್ಕಾಗಲ್ಲ ತನ್ನ ಸಾಕಿದವನ ಮನೆ ಹುಡುಕೊಂಬರೋಕ್ಕಾಗಲ್ಲ ಇನ್ನು ದನಗಳು ಹುಡುಕೊಂಡು ಬರ್ತಾವೆ ನಾಯಿ ಹುಡುಕೊಂಬರ್ತಾವೆ ಬೇರೆಲ್ಲ ಪ್ರಾಣಿಗಳು ಸ್ವಭಾವ ಐತೆ
ಸ್ವಲ್ಪದಿಂದ ಕೈ ಮೇಯಿಸಿ ಅಥವಾ ಅದನ್ನು ನಿನ್ನ ಮನೆಯಲ್ಲೇ ಸಾಕ್ಯಂದಿದ್ರೆ ಒಂದು ಎರಡು ವರ್ಷ ಒಂದು ವರ್ಷ ಆರು ತಿಂಗಳು ಮೂರು ತಿಂಗಳು ನಿನ್ನ ಮನೆಯಲ್ಲಿ ಇತ್ತು ಅಂದರೆ ನಿನ್ನ ಮನೆ ಹುಡುಕೊಂಬರ್ತಾವೆ. ಆದರೆ ಈ ಕುರಿ ತಪ್ಪಿ ಹೋಯ್ತು ಅಂದರೆ ಎಷ್ಟು ವರ್ಷನ ಸಾಕಿರೋದು ಕುರಿನ ಮತ್ತೆ ವಾಪಸ್ ಬರಲ್ಲ. ಹಲ್ಲೆಲೂಯ. ಆಮೆನ್. ತಾನಾಗಿ ಕಂಡುಕೊಳ್ಳುವ ಯಾವ ಮಾರ್ಗ ಇಲ್ಲ ಅದಕ್ಕೆ. ಹ್ಞೂ, ನಿರೀಕ್ಷೆ ಇಲ್ಲ ನೋಡಿ. ತಪ್ಪಿ ಹೋಗ್ಬಿಟ್ರೆ ನಿರೀಕ್ಷೆ ಇಲ್ಲದಂತೆ ತಪ್ಪಿ ಹೋಗ್ಬಿಡ್ತದಂತ ಕುರಿ ಮತ್ತೆ ಹಿಂದಿರುಗಿ ಬರೋಕ್ಕೂ ಸಾಧ್ಯ ಇಲ್ಲ. ಮತ್ತೆ ಅದು ತನ್ನ ಮಾರ್ಗ ಎಲ್ಲಿಂದ ಬಂದೆ ಅಂತ ಅಲ್ಲಿಗೆ ಬರೋಕ್ಕೂ ಸಾಧ್ಯ ಇಲ್ಲ. ನೋಡಿ, ಅಂಥ ಕುರಿ, ಅಂಥ ಕುರಿಗೆ ದೇವೇ ಆಧಾರ. ಸಭೆಯಲ್ಲಿ ನಾವು ಕುರಿ ಅಂತಿರಬೇಕು ಆಗಿತ್ತು. ಸಭೆಯಲ್ಲಿ ನಾವೇನಬೇಕು, ಕುರಿ ಅಂತಿರಬೇಕಾಗಿತ್ತು. ಆದರೆ ನಾವು ಕುರಿಯನ್ನು ಬಿಟ್ಟು ಬೇರೆ ಎಲ್ಲ ರೀತಿ ಪ್ರಾಣಿಗಳಾಗಿದ್ದೇವೆ. ಕುರಿ ಮಾತ್ರ ಆಗಿಲ್ಲ, ಅದು ಬಿಟ್ಟು ಕುರಿ ಅಂದ್ಬಿಟ್ಟು ಬೇರೆ ಎಲ್ಲ ಪ್ರಾಣಿಗಳಾಗಿದ್ದೇವೆ. ಕುರಿ ಅಂದ್ಬಿಟ್ಟು ಬೇರೆ ಎಲ್ಲ ಪ್ರಾಣಿಗಳ ಆ ಥರ ಏನು ಪ್ರಯೋಜನ ಇಲ್ಲ. ದೇವ್ರಿಗೆ ಕುರಿ ಬೇಕು. ಕುರಿ ಮತ್ತು ಪಾರಿವಾಳ ಈ ಹೊರತು ಬೇರೆ ಯಾವುದರಿಂದಲೂ ದೇವ್ರ ಬಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನೀನು ದನ ಆದರೆ, ನೀನು ಬೇರೆ ಯಾವುದೇ ಪ್ರಾಣಿ ಆದರೆ ದೇವ್ರ ಹತ್ರ ಬರೋಕ್ಕಾಗಲ್ಲ. ಕುರಿ ಆಗಬೇಕು. ಕುರಿ ಆದರಷ್ಟೇ ದೇವ್ರ ಬಳಿಗೆ ಮಾರ್ಗ. ಕುರಿ ಮತ್ತು ಪಾರಿವಾಳ ಹೊರತು ಬೇರೆ ಯಾವುದರ ಬಳಿಗೂ ದೇವರಾತ್ಮ ಬರೋದಿಲ್ಲ. ನೀನು ಒಂದು ಆಡಾಗಿರ್ಬೋದು, ಕುರಿ ಆಗದ್ಬಿಟ್ಟು ಆಡಾಗ್ಬೋದು. ಇನ್ನು ಹಳೆಯ ಆಡಿನ ಆತ್ಮ ತೆಗೆದು ಹಾಕು. ಬೇರೆ ಏನೇ ಆಗಿರೋದಾದರೂ ಅದನ್ನು ತೆಗೆದಾಕ್ಬೇಕು. ತೆಗೆದಾಕಿ ಕುರಿ ಆಗಬೇಕು. ಕುರಿ ಆದರೆ ಅಷ್ಟೇ, ನಾನು ಆಡಾದರಿ, ನಾನು ಜಿಂಕೆ ಆದರಿ, ನಾನು ಎತ್ತಾದೆ ಎಮ್ಮೆ ಆದೆ ಅಂದರೂ ಕೂಡ ಬರೋಂಗಿಲ್ಲ. ಅಲ್ಲಿ ಏನಾಗಿರ್ಬೇಕು, ಕುರಿ ಆಗಿರ್ಬೇಕು. ಕುರಿ ಕುರಿ ಆಗಿರ್ಬೇಕು. ಒಬ್ಬ ವ್ಯಕ್ತಿ ಕೇವಲ ಒಂದು ನಿಮಿಷಕ್ಕೆ ಅತ್ತಿತ್ತು ತಿರುಗಿದಾಗ ಮೊದಲು ಪಾಪ ಪ್ರಾರಂಭವಾಯಿತು. ಅಲ್ಲೆಲ್ಲೂ ಕೇವಲ ಒಂದು ನಿಮಿಷದಲ್ಲೇ ಪಾಪ ಪ್ರಾರಂಭ ಆಯಿತು. ಒಂದೇ ಕ್ಷಣಕ್ಕಾಗಿ ಸೈತಾನನು ಏನು ಹೇಳುತ್ತಾನೆಂದು ಕೇಳಲು ಅವಳು ತನ್ನ ಕಿವಿಗಳನ್ನು ಏನು ಮಾಡಿದ ಸೈತಾನಿಗೆ ಕೊಟ್ಟ. ಆತನೇನು ಮಾಡಿದ, ಅವನು ಆ ಒಂದು ಚಿತ್ರವನ್ನು ಎಷ್ಟು ಬಣ್ಣ ಬಳಿದು ಸುಂದರವಾಗಿ ಹೇಳಿದ್ನಂದರೆ ವಾಕ್ಯನ ಬಣ್ಣ ಬಳಿದೋದಕ್ಕೆ, ಹೆಂಗೂ ಸತ್ತೋಗಲ್ಲವಾ, ನನ್ನ ಮಾತು ಕೇಳಿರಿ, ಭಾಳ ಬಣ್ಣ ಬಳಿದು ಹೇಳಿದ. ಅವಳದು ನಿಜವೆಂದು ಸತ್ಯವೆಂದು ಎಣಿಸಿದರು. ನೀನು ಮಾಡಬೇಕೆಂದು ಸೈತಾನು ಬಯಸುವ ಒಂದೇ ಒಂದು ಕಾರ್ಯ ಏನಂದರೆ, ವಿಷಯ ಏನಂದರೆ, ನೀನು ಒಂದು ಕ್ಷಣಕ್ಕಾಗಿ ದಾರಿ ಬಿಡು. ಒಂದು ಕ್ಷಣಕ್ಕಾಗಿ ದಾರಿ ಬಿಡು, ನಾನು ನೀನು ಬೇಕಾದ ತೋರಿಸ್ತಂತ ಸೈತಾನ್ ಏನು ಮಾಡ್ತೀನಿ. ಒಂದು ಕ್ಷಣಕ್ಕಾಗಿ ದಾರಿ ಬಿಟ್ಟರೆ ಏನು ಮಾಡ್ತಾನಂತೆ, ಬೇಕಾದ ತೋರಿಸ್. ಹಂಗೆ ಅವಳು ಸ್ವಲ್ಪ ಆದಾಮನಿಂದ ದೂರ ಸರಿದಕ್ಕೆ ಏನೆಲ್ಲ ಮಾಡಿ ಲೋಕನ ಈ ಥರ ಅಧ್ವಾನ ಮಾಡ್ದ. ಅಲ್ಲೆಲ್ಲೂಯ. ಒಂದು ಕ್ಷಣಕ್ಕಾಗಿ ದಾರಿ ಬಿಟ್ಟು ಬದಿಗೆ ತಿರುಗುವುದೇ ಅವನು ನೋಡ್ತಾನೆ. ಈ ಪ್ರಾಣಿ ಮತ್ತು ಚಿಕ್ಕ ಕುರಿ ನೀನು ಲಕ್ಷ್ಯ ಬಿಟ್ಟು ಲಕ್ಷ್ಯಕ್ಕೆ ತರಬೇಕೆಂದು ನಾನು ಬಯಸ್ತೇನೆ. ಈ ಪ್ರಾಣಿ ಕುರಿ ಮತ್ತು ಪಾರಿವಾಳನ ನೀನು ಲಕ್ಷ್ಯಕ್ಕೆ ತೆಗೆದುಕೋ. ನಿನ್ನ ಆಲೋಚನೆ ತೆಗೆದುಕೋ ಅದನ್ನ. ನೀನು ಆಲೋಚನೆ ಮಾಡೋದ್ರ ಬಗ್ಗೆ ನಾವು ಇಚ್ಛಿಸುತ್ತೇವೆ. ಅದು ಒಂದು ಮೌನವಾಗಿದ್ದ ಕುರಿಯಾಗಿತ್ತು. ಯಾಕೆಂದರೆ ಅದು ದೂಷಿಸಲಿಲ್ಲ, ನಿಂದಿಸಲಿಲ್ಲ, ಗಲಾಟೆ ಸಿಟ್ಟು ಮತ್ತಿನ್ಯಾವುದೂ ಇಲ್ಲಂತದ್ರಲ್ಲಿ. ಅಲ್ಲೆಲ್ಲೂಯ. ಕುರಿನ ಹೊಡೆದ್ರು ಬಡಿದ್ರು ಏನು ಮಾಡಿದ್ರು ಅದಕ್ಕೇನು ಅರ್ಥನೇ ಇಲ್ಲ. ಅಲ್ಲೆಲ್ಲೂಯ. ಆ ಕುರಿಯಲ್ಲಿ ಏನಿಲ್ಲಂತೆ, ಮೌನವಾಗಿದ್ದ ಕುರಿಯಾಗಿತ್ತು. ಯಾಕೆಂದರೆ ಅದು ದೂಷಿಸಲಿಲ್ಲ ಅವ್ರನ್ನೆಲ್ಲ, ಏನೇನೋ ಮಾಡೋರಿಗೆ ನಿಂದಿಸಲು ಇಲ್ಲ, ಗಲಾಟೆ ಇಲ್ಲ, ಸಿಟ್ಟು ಇಲ್ಲ, ಮತ್ತಿನ್ಯಾವುದೂ ಇಲ್ಲ. ಅಲ್ಲೆಲ್ಲೂಯ. ಆತನು ಅದನ್ನು ಮಾಡಲಿಲ್ಲ. ಯಾರಾದರೂ ದೂಷಿಸಿದಾಗ ಆತನು ಅವರನ್ನು ಹಿಂದಿರುಗಿ ದೂಷಿಸಲಿಲ್ಲ. ಆತನು ಬಾಯಿ ತೆರೆಯಲೇ ಇಲ್ಲ. ಆಮೇನ್. ಮೌನಕ್ಕೆ ಶರಣಾಗಿಬಿಟ್ಟು ಏನು ಮಾಡಿಲ್ಲ, ಜಜ್ಜಿ ಹೋದ ದಂಟು ಅಂತ. ಅದು ದಂಟು, ಮೊದಲೇ ದಂಟು ಅದು, ಮತ್ತೆ ಜಜ್ಜಿ ಹೋಗ್ಬಿಟ್ರೆ ಚಕ್ರಧಾರಿಗೆ ಬಿದ್ದರೆ ಮತ್ತೆ ಇನ್ನು ಯಾರು. ಹಾಂ, ಆ ಥರ ಮೌನ ಆಗಿಬಿಟ್ಟ. ಕುರಿ ಸ್ವಭಾವ ನೋಡ್ರಿ, ಹ್ಞೂ, ಬಾಯಿ ತೆರೆಯಲೇ ಇಲ್ಲ. ಕುರಿ ಕೂಡ ಅದೇ ವಜ್ರ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಕಡಿಲಿಕ್ಕೆ, ಸುಮ್ಮನೆ ಹೋಗ್ತಿರ್ತಿತ್ತು. ಆದರೆ ನಾವು ಯಾರಾದರೂ ಏನಾದರೂ ಅಂದರೆ, ತುಪ್ಪಾಕಿಯನ್ನು ತಿಂದು ಸಿಡಿದು ಒಡೆದು ಹೋಗುವಂತೆ, ಹೋಗುವ ಕಪ್ಪೆಗಳಂತೆ ಸಿಟ್ಟಿನಿಂದ ಕೆರಳುತ್ತೇವೆ. ಪ್ರವಾದಿ ಹೇಳ್ತಾ ಏನಂತೆ,
ನಾವು ಏನಾದರೂ ಏನ್ಮಾಡ್ತೀವಿ ಅಂತ ತುಪ್ಪಾಕಿ ಬಾಂಬ್ಸ್ ಹಿಡಿದಂಗೆ ಸಿಡಿದು ಏನ್ಮಾಡ್ತೀವಂತೆ ಕಪ್ಪೆಗಳಂತೆ ಸಿಟ್ಟಿಗೆದ್ದು ಕೇರಳ್ತೇವಂತ ನಾವು. ಅಲ್ಲೆಲ್ಲೂ ಯಾ ಆಮೇನ್. ಒಗಳಿದಾಗ ಬಾತುಕೋಳಿಯಂತೆ ಉಬ್ಬಿಕೊಳ್ತೀವಂತೆ. ಒಗಳಿದಾಗ ಯಾರಾದರೂ ಒಗಳಿದ್ರೆ ಬಾತುಕೋಳಿ ಅಂತ ಉಬ್ಕೊಂತೀವಿ, ಯಾರಾದರೂ ಬೈದ್ರೆ ಬಾಂಬ್ಸ್ ಹಿಡಿದಂಗೆ ಸಿಡಿತೀವಂತೆ. ಆಮೇಲೆ ಕಪ್ಪೆಗಳು ಮಾತಾಡ್ದಂಗೆ ಮಾತಾಡ್ತೀವಂತೆ. ಕುರಿ ಸ್ವಭಾವ ಎಷ್ಟರವರೆಗೆ ನಿನ್ನನ್ನು ಬಿಟ್ಟು ಹೋಗಿರ್ಬೋದು ಅಷ್ಟರವರೆಗೆ ಪವಿತ್ರಾತ್ಮನಿಂದ ದೂರ ಆಗಿರುತ್ತೆ. ಕುರಿ ಸ್ವಭಾವ ನಿನ್ನ ಕುರಿ ಸ್ವಭಾವ ನಿನ್ನಲ್ಲಿಲ್ಲ, ಬರೀ ಇದೇ ಥರ ಬಾಂಬ್ ಸಿಡಂಗ್ಸಿಡೋದು ಕೇಳೋದು ಸಿಟ್ಟಿ ಕೇಳೋದು ಇದೇ ಐತಿ ನಿನ್ನ ಕಡೆ ಅಂದರೆ, ನೀನು ಯಾವಾಗ ಕುರಿ ಸ್ವಭಾವ ಬರ್ತೀಯೋ ಅಲ್ಲಿಯವರೆಗೂ ದೇವರಾತ್ಮ ನಿನ್ನಲ್ಲಿ ಇರಲ್ಲ, ದೇವರಾತ್ಮ ನಿನ್ನ ಹತ್ರ ಬರಲ್ಲ. ಕುರಿ ಸ್ವಭಾವ ನೋಡಿದಲ್ಲ, ಆ ಸ್ವಭಾವ ನೀನು ಹೊಂದಿಕೊಂಡ್ರೆ ಆಗ ಬರ್ತಾನೆ ಪವಿತ್ರ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಿರ್ತಾನೆ. ಕೊನೆಗೂ ತಿರುಗಲಿಲ್ಲ, ಆ ಸ್ವಭಾವ ಕುರಿ ಸ್ವಭಾವ ಪಡ್ಕೊಳ್ಳಿಲ್ಲ, ಹಂಗೆ ತಿರ್ಕೊಂಡು ಹೋದೆ ಅಂದರೆ ಮುಗೀತದಕ್ಕೆ ಸಾಯವರೆಗೂ ನೋಡ್ತಾನೆ ದೇವರಾತ್ಮ ಕುರಿ ಸ್ವಭಾವ ಬರ್ತತ್ತ ಏನು ಬರ್ತತ್ತೇನು ಅಂತ ನೋಡ್ತಾನೆ. ಬರಲಿಲ್ಲ ಅಂದರೆ ಕೈ ಬಿಟ್ಬಿಡ್ತಾನೆ. ಅಲ್ಲಯ್ಯ ಕುರಿ ಸ್ವಭಾವ ಎಷ್ಟರವರೆಗೆ ನಿನ್ನನ್ನು ಬಿಟ್ಟು ಹೋಗಿರ್ಬೋದು ಅಷ್ಟರವರೆಗೆ ಪವಿತ್ರಾತ್ಮ ನಿನ್ನನ್ನು ಏನು ಮಾಡ್ತಾನೆ ದೂರದಿಂದ ದೃಷ್ಟಿಸ್ತಾ ಇರ್ತಾನೆ. ಯಾವ ಕುರಿ ಸ್ವಭಾವ ತಗೊಂತಾರೆ ಇವತ್ತು ನಾಳೆ ಬದಲಾದ್ರೆ ನಾನು ಹೋಗ್ಬೇಕು ಅವ್ರ ಹತ್ರ, ಈಗೋ ಬಾಲಲ್ಲಿ ನಿಂತು ತಟ್ತಾ ಇದ್ದೀನಿ, ಯಾರಾದರೂ ನನ್ನ ಸ್ವರವನ್ನು ನನ್ನ ಮಾತನ್ನು ಕೇಳಿ ನಾನು ಹೇಳ್ದಂಗೆ ಮಾಡಿದರೆ ಅವ್ರ ಜೊತೆಗೆ ಬಂದು ಏನು ಮಾಡ್ತೀನಿ ನಾನು. ಪವಿತ್ರಾತ್ಮ ಅಂದ್ರೆ ಏನಾಗಿದೆ ಅಂದರೆ ಕೇಡು ಮಾಡಿದಂಥ ದುಷ್ಟ ವ್ಯಕ್ತಿ ಹೇಳಿ ಹೆಗಲ ಮೇಲೆ ಕೈಮೆ ಹಾಕಿ ಪ್ರೀತಿ ಮಾಡುವಂಥದ್ದು. ಎಷ್ಟೇ ದುಷ್ಟ ವ್ಯಕ್ತಿಗಳಿರಲಿ ಅವ್ರಿಗೇನು ಮಾಡ್ತಂಥದ್ದು ಪವಿತ್ರಾತ್ಮ ನಿನ್ನಲ್ಲಿದ್ದರೆ ಕೈ ಹಾಕಿ ಹೆಗಲ ಮೇಲೆ ಹೆಗಲ ಕೈ ಹಾಕಿ ಅವ್ರಿಗೆ ಚಾ ಕುಡಿಸ್ತೀವಿ. ಭಯಕ್ಕೆ ಹೋಗಲ್ಲ, ಅದ್ರ ಒಂದು ಅವ್ರನ್ನೇ ತಬ್ಬಿಕೊಂಡು ಅವರಿಗೆ ಏನು ಮಾಡ್ತೀವಿ ಚಾ ಕುಡಿಸಿ ಅವರಿಗೆ ನೀನೇನು ಮಾಡ್ತೀವಿ ನಿನ್ನ ಪ್ರೀತಿಯನ್ನು ಹಂಚಿಕೊಳ್ಳುತ್ತಿ. ಪಾರಿವಾಳದಲ್ಲಿ ಯಾವ ಕೊರತೆ ಇಲ್ಲ, ಪಾರಿವಾಳದಲ್ಲಿ ಯಾವ ಕೆಟ್ಟ ಸ್ವಭಾವವೂ ಇಲ್ಲ, ಅದು ನಿನ್ನಲ್ಲಿದ್ದರೆ ನೀನು ಅದೇ ರೀತಿ ಇರ್ತಿ. ನೀನು ಅರಟೆ ಮಾತು ಕೇಳಲು ಕಿವಿಗೊಟ್ಟ ಕಿವಿಗೊಟ್ಟಾಗ ನೀನು ಸುಳ್ಳಿಗೆ ಕಿವಿಗೊಟ್ಟಾಗ ನಿನಗೆ ಹಕ್ಕಿದೆ ಎಂದು ಹೇಳುವಾಗ ನೋಡಿ, ಸುಳ್ಳು ಮಾತಿಗೆ ಅರಟೆ ಮಾತಲ್ಲಿ ಕಿವಿಗೊಟ್ಟಾಗ ಸುಳ್ಳು ಮಾತಿಗೆ ಕಿವಿಗೊಟ್ಟಾಗ ನನಗೂ ಹಕ್ಕು ಐತೆ ಅಂತೇಳಿ ನೀ ಹಕ್ಕು ಸಾಧಿಸೋದಾದರೆ ನಿನಗೆ ಯಾವ ಹಕ್ಕೂ ಇಲ್ಲ, ನಿನಗೆ ಕಾನೂನಿನ ಪ್ರಕಾರ ಯಾವ ಹಕ್ಕೂ ಇಲ್ಲ. ನನಗೆ ಹಕ್ಕಿದೆ, ನಾನು ಅರಟೆ ಮಾತಾಡೋದು ಸುಳ್ಳುಗಳಿಗೆ ಕಿವಿಗೊಡೋದು ನನಗೆ ಹಕ್ಕಿದೆ ಅಂತ ಸಾಧಿಸುವಂಥದ್ದು ಇವೆಲ್ಲ ಕಾನೂನು ಪ್ರಕಾರ ಯಾವ ಕ್ರಿಸ್ತನ ಕಾನೂನಿನಲ್ಲಿ ಯಾವ ಹಕ್ಕು ನಿನಗೆ ಇಲ್ಲ. ನಿನಗಿರುವ ಅದು ಒಂದೇ ಒಂದು ಹಕ್ಕು, ಅದು ಯಾವುದಂದರೆ ಇಮ್ಮಾನುವೇಲನ ನುಡಿಯಿಂದ ಬರುವ, ಇಮ್ಮಾನುವೇಲನ ನರನಾಡುಗಳಿಂದ ಬರುವ ರಕ್ತದಿಂದ ತುಂಬಿದ ಹೊರತೆಯ ಬಳಿಗೆ ಬರುವಂಥದ್ದೇ ಬಿಟ್ಟರೇನಿಲ್ಲ. ಪಾಪಿಗಳು ಆ ಪ್ರವಾಹದಲ್ಲಿ ಮುಳುಗಿದಾಗ ತಮ್ಮೆಲ್ಲ ಪಾಪದ ಕತ್ತಲೆ ಕಲೆಗಳಿಂದ ಮುಕ್ತಿಯಾದಾಗ ನಿನಗೆ ಈ ಸ್ಥಾನಕ್ಕೆ ಬರುವ ಹಕ್ಕು ಮಾತ್ರ ಇರ್ತದೆ. ಎಲ್ಲ ಪಾಪಗಳನ್ನು ಕಳ್ಕೊಂಡು ಎಲ್ಲ ರೀತಿ ಕುರಿಯಂತ ಸ್ವಭಾವ ಪಡ್ಕೊಂಡಾಗ ನಿನಗೆ ಹಕ್ಕು ಬರ್ತದೆ. ಅಲ್ಲೇ ತನಕ ಹಕ್ಕು ಇಲ್ಲ, ನೀನು ದೇವ್ರ ಮಗನೂ ಅಲ್ಲ, ದೇವ್ರ ಮಗಳೂ ಅಲ್ಲ, ನೀನು ದೇವರು ಸಂಬಂಧಪಟ್ಟಿಲ್ಲ. ಕುರಿಯಾಗ ತನಕ ಏನು ಮಾಡ್ತಾನೆ ದೇವರು ಏನು ಮಾಡ್ತಾನೆ ನೋಡ್ತಾನೆ. ನಿನಗಿರುವ ಸ್ವಂತ ಹಕ್ಕು ಏನಂದರೆ ನಿನಗಿರುವ ಸ್ವಂತ ಹಕ್ಕು ಏನಂದರೆ ನಿನ್ನ ಸ್ವಂತ ಹಕ್ಕನ್ನು ಇಚ್ಛೆಯನ್ನು ದೇವರಿಗೆ ಒಪ್ಪಿಸಿಕೊಡ್ಬೇಕು. ಸ್ವಂತ ಹಕ್ಕು ಹಕ್ಕು ಸಾಧಿಸೋದು ಅವೆಲ್ಲ ಇದಾವಲ್ಲ ಸ್ವಭಾವ ಕೆಟ್ಟ ಸ್ವಭಾವಗಳು ಅವೆಲ್ಲವುಗಳನ್ನು ದೇವರಿಗೆ ಒಪ್ಪಿಸಿಕೊಡುವಂಥದ್ದು ಎಲ್ಲ. ಈ ಒತ್ತಿನಿಂದ ದೇವರು ನಿನ್ನನ್ನು ನಡೆಸುವನು ಆಗಿದ್ದಾನೆ. ಒಪ್ಪಿಸಿಕೊಟ್ರೆ ನಡೆಸ್ತಾನೆ, ಇಲ್ಲಾಂದ್ರೆ ಇಲ್ಲ. ದೇವರ ಆತ್ಮನಿಂದ ನಡೆಸುವುದಕ್ಕೆ ಒಂದೇ ಒಂದು ಮಾರ್ಗ ಏನಂದರೆ ಸಾತ್ವಿಕತ್ವ. ದೇವರು ನಿನ್ನ ನಡೆಸ್ಬೇಕಂದ್ರೆ ಒಂದೇ ಒಂದು ಮಾರ್ಗ ಏನಪ್ಪ ಅಂದರೆ ಸಾತ್ವಿಕತ್ವ. ಮತ್ತು ಎಲ್ಲವನ್ನೂ ತಿಳಿದುಕೊಂಡಿರಬೇಕೆಂದೇನಿಲ್ಲ, ಎಲ್ಲ ಸತ್ಯವಿದ್ದೆಲ್ಲ ತಿರುಗಬೇಕು ತಿಳ್ಕೊಂಡಿರಬೇಕು ಅನ್ನೋದೇನು ಸಾತ್ವಿಕತ್ವ. ಒಳ್ಳೆ ಮನಸ್ಸು, ಸಮಾಧಾನದ ಮನಸ್ಸಿದ್ದರೆ ನೀನು ಸತ್ಯವೇದವನ್ನೆಲ್ಲ ತಿಳ್ಕೊಂಡಂಗೆ. ಅಲ್ಲೆಲ್ಲಯ್ಯ ನನಗೆ ಎಲ್ಲ ತಿಳಿದಿದೆ, ಸತ್ಯವೇದ ಎಲ್ಲ ಗೊತ್ತು ನನಗೆ. ಹೌದು,
ನಿನ್ನ ಮೆದುಳಿಗೆ ನೀನು ಬಹಳ ಶ್ರಮ ಕೊಟ್ಟು ತಾನಾಗಿ ಕೆಲಸ ಮಾಡುವ ಶಕ್ತಿ ಕಳ್ಕೊಂಡಿದೆ ಎಲ್ಲ ಪುಸ್ತಕಗಳ ಜ್ಞಾನನೂ ಐತೆ ಮತ್ತು ಎಲ್ಲ ಉತ್ತರಗಳು ತಿಳಿದಿವೆ ಎಲ್ಲ ಗ್ರೀಕ್ ಇಬ್ರಿಯ ಭಾಷೆಗಳು ತಿಳಿದಿವೆ ನಿನಗೆ ಆದರೆ ಪಾರಿವಾಳಕ್ಕೆ ನೆಲೆಗೊಳ್ಳುವ ಅಲ್ಲಿ ಯಾವ ಸ್ಥಳನೂ ಇರಲ್ಲ ನನಗೆಲ್ಲ ಗೊತ್ತೈತೆ ಅಂದ್ಬಿಟ್ರೆ ಅಲ್ಲಿ ಪವಿತ್ರಾತ್ಮಿಕ ಸ್ಥಳವೇ ಇಲ್ಲ ಅವರ ಜೀವನದಲ್ಲಿ ಅದಕ್ಕಾಗಿ ಪಾರಿವಾಳವು ನಿನ್ನನ್ನು ನಡೆಸಲಾರದು ಯಾಕೆಂದರೆ ನಿನಗೆ ಬೇಕಾದದಕ್ಕಿಂತ ಹೆಚ್ಚು ತಿಳಿದಿದೆ ನಿನಗೆ ದೇವರಾತ್ಮನ ಕಲಿಯಂತದ್ದು ಏನಿರಲ್ಲ ಅದಕ್ಕಿಂತ ಹೆಚ್ಚು ನಿನಗೆ ಗೊತ್ತಿದೆ ಪ್ರವದೇವತ ಅದಕ್ಕೆ ತಗ್ಗಿದ ಸ್ವಭಾವ ಬಾಗಿದ ಸ್ವಭಾವಗಳು ಕುರಿ ತನಗೆ ತಿಳಿದಿದೆ ಎಂದು ಸಾಧಿಸುವುದಿಲ್ಲ ಅದು ಕುರಿ ಏನಾಗಿರಲ್ಲ ನನಗೆಲ್ಲ ಗೊತ್ತಿತ್ತು ಅಂತ ಹೇಳಲ್ಲ ಅದು ಅದನ್ನು ನಡೆಸಲು ಬೇರೆ ಯಾರಾದರೂ ಬೇಕಾಗಿದ್ದರೆ ತನಗೆ ತಿಳಿದಿರುವುದು ಒಂದೇ ಒಂದು ತನಗೆ ಯಾರಾದರೂ ಬೇಕಂತದ್ದು ಗೊತ್ತಿದ್ರೆ ನನ್ನ ನಡೆಸೋಕ್ಕೆ ಯಾರಾದರೂ ಒಬ್ಬರು ಬೇಕಂತ ಗೊತ್ತಿದ್ರೆ ಅದು ಯೇಸು ಕ್ರಿಸ್ತನ್ ಬಿಟ್ಟರೆ ಯಾರು ಗೊತ್ತಿಲ್ಲ ತನಗೊಬ್ಬ ನಾಯಕ ಬೇಕಂದರೆ ಯೇಸು ಕ್ರಿಸ್ತನ್ ಬಿಟ್ಟರೆ ಯಾರು ತಿಳಿದಿರಲ್ಲ ಅಂತ ಅದು ಕುರಿ ಬೇರೆ ಯಾರು ನಾಯಕರಿರಲ್ಲ ಅದಕ್ಕೆ ಆಮೇನ್ ನೀನು ಲೋಕದ ಪ್ರಕಾರ ದೃಷ್ಟಿಗೆ ಅವಿವೇಕಿಯಾಗಿದ್ದರೂ ಹಾಗೆ ನಿನ್ನನ್ನು ಪವಿತ್ರಾತ್ಮ ನಡೆಸು ನೀನು ಲೋಕ ದೃಷ್ಟಿಗೆ ಅವಿವೇಕಿ ಗೊತ್ತಿಲ್ಲ ಜ್ಞಾನಿಲ್ಲದ ಬುದ್ಧಿಹೀನಾಗಿದ್ದರೂ ಕೂಡ ಪವಿತ್ರಾತ್ಮ ನಿನ್ನ ನಡೆಸ್ತದೆ ಯಾಕೆಂದರೆ ದೇವರ ಪುತ್ರಿ ಪುತ್ರರು ಪವಿತ್ರಾತ್ಮ ನಡೆಸಲ್ಪಡ್ತಾರೆ ಅಲ್ಲಲ್ಲಯ್ಯ ರೋಮ 8:1 ಪ್ರಕಾರ ನೋಡ್ತೀವಿ ಆತ್ಮಿಕವಾಗಿ ಆತ್ಮದಿಂದ ನಡೆಯುವವರಿಗೆ ಅಪರಾಧ ನಿರ್ಣಯ ಇಲ್ಲ ಇಲ್ಲ ಅಂತ ದೇವರ ಕೇಳ್ತಾರೆ ತೋಳದಿಂದ ನಡೆಸಲ್ಪಡೋರಿಗೆ ಅಪರಾಧ ನಿರ್ಣಯ ಇರ್ತದೆ ಪವಿತ್ರಾತ್ಮದಿಂದ ನಡೆಸಲ್ಪಡೋರಿಗೆ ಅಪರಾಧ ನಿರ್ಣಯ ಇರೋದಿಲ್ಲ ಒಂದು ಕುರಿಯಾಗಲು ಹಿಂದಕ್ಕೆ ಬಾ ಸಾತ್ವಿಕನಾಗಿ ಹಿಂದಕ್ಕೆ ಬಾ ಏನು ತಿಳಿಯದವನಾಗಿರಲು ಹಿಂದಕ್ಕೆ ಬಾ ಪ್ರವಾದಿ ಹೇಳ್ತಾರೆ ನೋಡಿ ಒಂದು ಕುರಿಯಾಗಿರೋದಕ್ಕೆ ಹಿಂದಕ್ಕೆ ಬಾ ಒಂದು ಸಾತ್ವಿಕ ಸತ್ಯವಂತರ ಅಂದರೆ ಒಳ್ಳೆ ಸ್ವಭಾವ ಸಮಾಧಾನ ಸ್ವಭಾವ ಇಟ್ಕೊಂಡು ಜೀವಿಸ್ತೀಯ ನನ್ನ ಹತ್ರ ಬಾ ತಿಳಿಯದ ಏನೋ ಗೊತ್ತಿಲ್ಲ ಸ್ವಾಮಿ ನನಗೆ ಅಂತ ಹೇಳಿಬಿಡ್ತೀವಿ ಪೌಲ್ ಹೇಳ್ತಾನೆ ನನಗೇನು ಗೊತ್ತಿಲ್ಲ ಅಂತ ಅಲ್ಲೆಲ್ಲ ಆತನು ಎಲ್ಲ ಸಕಲ ವಿದ್ಯೆ ಲೋಕದ ಏನು ವಿದ್ಯೆಗಳದೆಲ್ಲ ಕಲ್ತವನು ಅವನು ಅದು ಕ್ರಿಸ್ತನ ನಂಬಿಕೆ ಮೇಲೆ ಏನದ ನಾನೇನು ಅಲ್ಲ ಕಸ ಅಲ್ಲೆಲ್ಲೂ ತಿಳಿಯದವನಾಗಿ ಇರಲಿಕ್ಕೆ ಬಾ ನಿನ್ನನ್ನು ಇದ್ದಂತೆಯೇ ಕ್ರಿಸ್ತನಿಗೆ ಅರ್ಪಿಸು ಅದಕ್ಕಾಗಿ ಹಿಂದಕ್ಕೆ ಬಾ ಏನನ್ನೂ ತಿಳಿದುಕೊಳ್ಳಲು ಪ್ರಯತ್ನಿಸಬೇಡ ದೀನನಾಗಿ ನಿಶಬ್ದನಾಗಿರು ದೀನನಾಗಿ ನಿಶಬ್ದ ಅಂದ್ರೆ ಏನ್ರಿ ಮನೆಗೆ ಹಂಗಿರ್ಬೇಕಪ್ಪ ಅಂದ್ರೆ ಒಂದು ಸೂಜಿ ಪಿನ್ನ ಬಿದ್ದರು ಕರೆಂಟಾಗಿರಬಹುದು ದೀನನಾಗಿ ನಿಶಬ್ದನಾಗಿ ತಗ್ಗಿದವನಾಗಿ ಸೌಮ್ಯವಾಗಿ ನಡಿ ಆಗ ನಿನ್ನನ್ನು ದೇವರಾತ್ಮ ನಡೆಸ್ತದೆ ದೇವರಾತ್ಮ ನಡೆಸೋದಕ್ಕಿಂತ ದೊಡ್ಡದೇನು ಕೆಲಸ ಏನಿಲ್ಲ ಪಾರಿವಾಳ ನಿನ್ನಿಂದ ಆರಿ ಹೋಗಿ ಅದು ದೂರ ಹೋಗದೇ ಇರಲಿ ಪಾರಿವಾಳ ಅಂದರೆ ಪವಿತ್ರಾತ್ಮ ನಿನ್ನೆ ಬಿಟ್ಟು ಹೋಗುವಂಥ ಒಂದು ಚಾಳಿಗೆ ನೀನೇನು ಮಾಡಬೇಡ ಹೋಗಬೇಡ ಅದು ಅಲ್ಲಿ ಹೊರಗೆ ಶಾಂತವಾಗಿ ಕೊಂಬೆ ಮೇಲೆ ಕೂತ್ಕೊಂಡು ನಿನ್ನನ್ನು ನೋಡ್ತಾ ಇರ್ತದಂತೆ ಪ್ರವಾದ ಹೇಳ್ತದೆ ಪವಿತ್ರಾತ್ಮ ನಿಂದ ಆರೋಗ್ಯ ನಿನ್ನ ಕೆಟ್ಟ ಸ್ವಭಾವಗಳು ನೋಡಿ ನಿನ್ನ ಭಯಂಕರ ಸ್ಥಿತಿ ನೋಡಿ ಪಾರಿವಾಳ ಆರೋಗ್ಯ ಏನು ಮಾಡ್ತಂತೆ ಅಲ್ಲಿ ಮರದ ಕೊಂಬೆ ಮೇಲೆ ಕೂತ್ಕೊಂತಂತೆ ಹೋಗಿ ಅಲ್ಲಿಂದ ನಿನ್ನ ಎದುರು ನೋಡ್ತದಂತೆ ಇವತ್ತು ಬದಲಾಗ್ತಾರೆ ನಾಳೆ ಬದಲಾಗ್ತಾರಂತೆ ಅದೆಲ್ಲೂ ಅಲ್ಲಿ ಹೊರಗೆ ಶಾಂತಿಯ ಕೊಂಬೆ ಮೇಲೆ ಕುಳಿತುಕೊಂಡು ನಿನ್ನ ಸ್ವಭಾವದ ಬದಲಾವಣೆಗಾಗಿ ಕಾಯುತ್ತಾ ಇರುತ್ತದೆ ನೋಡ್ರಿ ಪ್ರವಾದ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಬೇಕಾದ್ರೆ ಈ ಪುಸ್ತಕ ಯಾವುದಂದ್ರೆ ಸಭೆ ಮತ್ತು ಅದರ ಪರಿಸ್ಥಿತಿ ಅನ್ನೋ ಪುಸ್ತಕ ಓದ್ರಿ ಅದರಲ್ಲೂ ಅದರ ಇದೈತಿ ಕನ್ನಡದಾಗ ಐತಿದ್ದು ಸಭೆ ಮತ್ತು ಅದರ ಪರಿಸ್ಥಿತಿ ಕನ್ನಡದಾಗ ಐತಿದ್ದು ಬುಕ್ ಇದು ನಾನು ಹೇಳಿದ್ದೆಲ್ಲ ಸರಿ ಐತಿಲ್ಲ ಅಂತ ನೋಡ್ರಿ ಅಲ್ಲೂ ಆಮೇನ್ ಪರವಾಗಿಲ್ಲ ಏನಾಗಿರ್ತಂತೆ ನಿನ್ನ ಆರಿ ಹೋಗಿ ಏನಾಗಿರ್ತಂತೆ ಕೊಂಬೆ ಮೇಲೆ ಅದಕ್ಕೆ ಶಾಂತಿ ಬೇಕದಕ್ಕೆ ಅದು ಹೋಗಿ ಅಲ್ಲಿ ಕುಂತಿರ್ತಪ್ಪ ನಿನ್ನ ಸ್ವಭಾವದ ಬದಲಾವಣೆಗಾಗಿ ಕಾಯ್ತಾ ಇರ್ತದೆ ನೀನು ನಿನ್ನ ಹಕ್ಕನ್ನು ಸಂಪೂರ್ಣವಾಗಿ ತೆಗೆದಾಕು ನನಗೆ ಹಕ್ಕೈತಿ ಹಕ್ಕೈತಿ ನನಗೆ ಹ್ಞೂ ಅದೆಲ್ಲ ಸ್ವಭಾವ ಬಿಟ್ಟು ಸಂಪೂರ್ಣವಾಗಿ ಹಕ್ಕನ್ನು ತೆಗೆದಾಕಿ ತೆಗೆದಾಕಿ ಬಿಡೋದಾದರೆ ಆಗ ನಿನಗೆ ಪಾರಿವಾಳ ಅಂದರೆ ಪವಿತ್ರಾತ್ಮ ಸಿಕ್ಕುತ್ತೆ ಆಮೇನ್ ಚಿಕ್ಕ ಕುರಿ ತನ್ನ ಉಣ್ಣೆಯನ್ನು ಕತ್ತರಿಸುವಾಗ ನೋಡ್ರಿ ಉಣ್ಣೆ ಕತ್ತರಿಸ್ತಾನ ಅವಾಗ ಹೇಳ್ತದ ಅದು ಏ ನನಗೆ ಹಕ್ಕೈತೆ ಅಂತ ಹೇಳಲ್ಲ ಉಣ್ಣೆ ಕತ್ತರಿಸುವರ ಮುಂದೆ ಬಿದ್ದುಕೊಂಡಿರುತ್ತದೆ
ಅವನಿಗೆಲ್ಲ ಹಕ್ಕುಗಳು ಇದ್ರೂ ಕೂಡ ಅದು ಏನು ಮಾಡ್ತದೆ, ಅದು ಬೋಳಿಸಿದರೆ ಎಷ್ಟು ತಂಪಾಗಿ ಎಷ್ಟು ಅಗ್ರವಾಗಿ. ಓ, ಉಣ್ಣೆ ಕತ್ತರಿಸ ಮುಂದೆ ಮೌನವಾಗಿರ್ತದಲ್ಲ, ಅದು ಉಣ್ಣೆ ವಜ್ಜಾಗಿರ್ತದೆ. ಅದಕ್ಕೆ ಕತ್ತರಿಸಿದ ಮೇಲೆ ಏನಾಗುತ್ತೆ, ಹಂಗೆ ದೇವ್ರ ಹತ್ರ ನಮ್ಮನ್ನು ಒಪ್ಪಿಸಿಕೊಟ್ರೆ ನಮ್ಮ ಉಣ್ಣೆ ಗರ್ವ ಎಲ್ಲ ಸೊಕ್ಕೆಲ್ಲ ತೆಗೆದು ಅಗರ ಮಾಡಿಬಿಡ್ತಾನೆ ನಮ್ಮನ್ನು. ಆಮೆನ್. ಹಲ್ಲೆಲೂಯಾ. ಓ, ಸಂತೋಷಗೊಂಡು ಸುತ್ತಮುತ್ತಲು ಹಾರಾಡಲು ಪ್ರಾರಂಭಿಸ್ತದೆ. ಅಗರ ಆಗ್ಬಿಡ್ತಲ್ಲ, ಇಟೇ ಏಟ್ ಆಗ್ಬಿಡ್ತದೆ, ಇಷ್ಟು ದಪ್ಪಿರ್ತದೆ ಉಣ್ಣೆ ಒತ್ಕೊಂಡು ಕತ್ತರಿಸಿದ್ಲೆ ಏನಾಗುತ್ತೆ, ಏಟ್ ಏಟ್ ಭಾಳ ವಿಶೇಷವಾಗಿ ಹಾರಾಡ್ತದೆ. ಒಂದು ವಿಶೇಷ ಸಮಯದಲ್ಲಿ ಅನುಭವವನ್ನು ಪಡ್ಕೊಳ್ತದೆ ಉಣ್ಣೆ ಕತ್ತರಿಸಿದ ಮೇಲೆ. ನೀನು ನಿನ್ನ ಹಕ್ಕನ್ನು ಬಿಟ್ಟು ಕೊಟ್ಟರೆ, ಅಂದರೆ ಉಣ್ಣೆ ನೀನು ಕತ್ತರಿಸೋದಕ್ಕೆ ದೇವರಿಗೆ ಅವಕಾಶ ಕೊಟ್ಟರೆ ಆಗ ಆನಂದವಾಗಿರುತ್ತೆ. ಆದರೆ ನಿನ್ನ ಹಕ್ಕನ್ನು ಬಿಟ್ಟು ಕೂಡಲೇ ವಾಕ್ಯವು ನಿನ್ನಲ್ಲಿ ಎಲ್ಲ ಲೌಕಿಕವಾದದ್ದನ್ನು ಬೋಳಿಸಿಬಿಡ್ತದೆ. ವಾಕ್ಯ ನಿನ್ನೊಳಗೆ ಬಂತಂದ್ರೆ ಲೌಕಿಕ ಸ್ವಭಾವಗಳು ಏನು ಮಾಡ್ತದೆ, ಬೋಳಿಸಿ ಹೊರಗೆ ತೆಗೆದುಬಿಡ್ತದೆ. ಎಲ್ಲ ಅಭ್ಯಾಸಗಳನ್ನು ತೆಗೆದು ಹಾಕಿದರೆ ಆಗ ಕ್ರಿಸ್ತನಲ್ಲಿ ಹೊಸ ಜೀವ ನಿನಗೆ ಬರುತ್ತದೆ. ದೇವವಾಕ್ಯಗಳನ್ನು ಆಲಿಸಿರುತ್ತೆ. ಸರ್ಲೋಕ ದೇವರೇ ನಿನಗೆ ಸ್ತೋತ್ರ, ನಿನ್ನ ಕೃತಿಗಾಗಿ ಸ್ತೋತ್ರ, ಮೈಮಿಗಾಗಿ ಸ್ತೋತ್ರ. ನಮ್ಮನ್ನೆಲ್ಲನೂ ಕಲಪಿಸಿಕೊಡ್ತೇವೆ ಕರ್ತನೆ. ಆಶ್ಚರ್ಯ, ಅದ್ಭುತವಾದ ಸಂದೇಶವನ್ನು ಕೇಳಿದ್ದೀನಿ. ಲೋಕದ ಸ್ವಭಾವ, ಪಾರಿವಾಳ ಮತ್ತು ಕುರಿ ಇವೆರಡೂ ಅದು ಅದ್ಭುತವಾದಂಥ ಚಿಹ್ನೆಗಳಾಗಿವೆ ನಿನಗೆ ಸ್ತೋತ್ರ. ಒಳ್ಳೆಯ ಸ್ವಭಾವವುಳ್ಳ ಚಿಹ್ನೆಗಳಾಗಿವೆ ಅಂತ ಸ್ವಭಾವನ ಹೊಂದಿಕೊಂಡು ನಾವು ಜೀವಿಸುವಂತೆ ನಮ್ಮ ಬದುಕಿಗೆ ಸಹಾಯ ಮಾಡು. ನಿನ್ನ ಆತ್ಮನಿಂದ ತುಂಬಿಸಿ ಮೈ ಪಡಿಸಬೇಕಾಗಿ, ಓ ನಿನ್ನ ಆತ್ಮನಿಂದ ಒಬ್ಬರು ನಡೆಸಿ ನಿನ್ನ ಸ್ವಭಾವಕ್ಕೆ ನಮ್ಮನ್ನು ಬದಲಾಯಿಸು. ಪವಿತ್ರಾತ್ಮ ನಮ್ಮಿಂದ ಆರಿ ಹೋಗಿ ಒಳ್ಳೆಯ ಸ್ವಭಾವ ಬರೋವರೆಗೂ ಅದು ಕಾಯುತ್ತಾ ಇರ್ತದೆ ಎಂಬುದಾಗಿ ಪ್ರವಾದಿ ಮೂಲಕ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ಜೊತೆಗೆ ಸಹಾಯ ಮಾಡು. ಆಶಿಸ್ತೋ ಯೇಸುಕ್ರಿಸ್ತನ ಹೆಸರಲ್ಲಿ ಬೇಡಿ ಬಂದಿದ್ದೇನೆ. ಆಮೆನ್.